Okay, welcome to all. Today we have assembled here for the final judgment, is it not? Of the ideas what you have presented for Rishi Minshu agree on, is it not? To judge your ideas, we have three jury members. Raju Nadi, he is cloud consultant of IDP. Venkatesh Guru Prasad from Do Minds. They will going to judge your ideas, and they have screened initially. Okay, totally 61 ideas we have received. Out of that, 8 have been selected. Okay, for final presentation. Of that, we will see that how many best ideas we could able to judge as we will see. Okay, so now it is open for presentation. For presentation, I think instruction is already given. 5 minutes will be the allotted time. Of that, 4 minutes will be for presentation and 1 minute will be for discussion. Okay. For 5 minutes. For 5 minutes, the presentation is free. Okay. We will start the presentation on physical mode. Virtual mode, we will think later. Okay. You are first ready, Dira? You are ready, Dira? Barbodo, you insert your pen drive and you can start. ವಿಘ್ನೇಶ್ ಬಾಯ್ ತಗೋ ಎಲ್ಲರೂ ತಮ್ಮ ಎಜುಕೇಶನ್ ಅಲ್ಲಿ ಮಲ್ಟಿಸ್ಪೆಕ್ಟ್ರಲ್ ಇಮೇಜಿಂಗ್ ಅಥವಾ ರಿಮೋಟ್ ಸೆನ್ಸಿಂಗ್ ಮೇಲೆ ಕೇಳಿರ್ಬೋದು. ಅದರಲ್ಲಿ ಏನು ಅಂತ ಹೇಳಿದ್ರೆ ನಾವು ಏರಿಯಲ್ ವ್ಯೂ ಇಂದ ನಾವು ಡಿಸೀಸ್ ಮತ್ತು ಇವನ್ನ ಕಂಡುಹಿಡಿಬೋದಿತ್ತು. ಬಟ್ ಆ ಟೆಕ್ನಾಲಜಿ ತುಂಬಾ ಕಾಸ್ಟ್ಲಿ ಇದೆ. ಅಟ್ಲೀಸ್ಟ್ ಇದು ಕ್ಯಾಮ್ರಾಗಳ ಪ್ರೈಸ್ ರಿಯಲ್ ಪ್ರೈಸ್ ಇವೆಲ್ಲ ವಿತ್ ವಿತೌಟ್ ಸಾಫ್ಟ್ವೇರ್. ವಿತ್ ಸಾಫ್ಟ್ವೇರ್ ಆದರೆ $400 ಪರ್ ಮಂತ್ ಅಲ್ಲಿ ಬರುತ್ತೆ. ಅದು ಎಲ್ಲ ತರದ ಡಿಸೀಸ್ ಮತ್ತೆ ಅಷ್ಟೇ ಪ್ರಿಸಿಷನ್ ಅಷ್ಟಿಲ್ಲ ನಮ್ಮ ಇದರಲ್ಲಿ. ಬಟ್ ಇಷ್ಟು ಕಾಸ್ಟ್ಲಿ ಅಂತ ತಗೊಂಡು ನಮ್ಮ ಇಂಡಿಯಾದಲ್ಲಿ ಮಾಡೋದೆಲ್ಲ ಭಾರಿ ತುಂಬಾ ಇಂಪ್ರಾಕ್ಟಿಕಲ್. ಸೊ ನಾನೇನು ಪ್ರಪೋಸ್ ಮಾಡ್ತಿದ್ದೀನಿ ಅಂದರೆ ಜಸ್ಟ್ ಡಿಫ್ರೆನ್ಷಿಯಲ್ ಕ್ಯಾಮ್ರಾ ಇಮೇಜ್ ಅನಾಲಿಸಿಸ್. ಅಂದರೆ ಒಂದು ಇಮೇಜ್ ಇಮೇಜಿಂಗ್ ಪ್ರೊಸೆಸ್ ಮಾಡಿದ್ದೀನಿ ಒಂದು ಇದರಲ್ಲಿ ಏನು ಅಂತ ಹೇಳಿದ್ರೆ ಒಂದು ರೆಡ್ ಮತ್ತೊಂದು ಬ್ಲೂ ಮತ್ತೊಂದು ಗ್ರೀನ್ ಇವು ಮೂರು ಬ್ಯಾಂಡ್ ಪ್ಲಸ್ IR ಬ್ಯಾಂಡ್ ಇದನ್ನ ಸ್ಯಾಟಲೈಟ್ ಡೇಟಾ ಇದನ್ನು ತಗೊಂಡಿದ್ದೆ. ಇಲ್ಲೊಂದು ಕಂಪ್ಲೀಟ್ ಇಮೇಜ್ ಅಂತ ಇಲ್ಲೊಂದು ಕಂಪ್ಲೀಟ್ ಎಲ್ಲವೂ 0-1 ಅಂದ್ರೆ ಎಲ್ಲವೂ ಆಡ್ ಆಗುತ್ತೆ. ಒಂದು ಕಂಪ್ಲೀಟ್ ಮಲ್ಟಿಸ್ಪೆಕ್ಟ್ರಲ್ ರೇಂಜ್ ಅಲ್ಲಿ ಇದ್ದಾಗ ಎಲ್ಲವೂ ಮಿಕ್ಸ್ಡ್ ಅಲ್ಲಿ ಇದ್ರೆ ಅದನ್ನ ನಾವು ಬರೀ ಇದನ್ನ IR ತರಬಹುದು. ಹೇಗೆ ಅಂತ ಮುಂದೆ ಇದು ಮಾಡ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಕ್ಯಾಮ್ರಾದಲ್ಲಿ ಕಾಂಪೋನೆಂಟ್ಸ್ ಮೇನ್ಲಿ ಮತ್ತೊಂದು ಸೆನ್ಸಾರ್ ಇಮೇಜ್ ಸೆನ್ಸಾರು ಮತ್ತೊಂದು ನನ್ನ ಇದಕ್ಕೆ ಹೇಳ್ಬೇಕಾದ್ರೆ IR ಫಿಲ್ಟರ್. ಯಾಕಂದ್ರೆ ಇದು ಭಾರಿ ಮೇನ್, ಇದಿಲ್ಲದೆ ಇದ್ರೆ ಒಳಗಿರೋ ಇವು ವಿಸಿಬಲ್ ರೇಂಜಿಗಂತೂ ಸಿಗಲ್ಲ. ಯಾಕಂದ್ರೆ ಇದ್ರ ಒಳ ಇದು ನೆಕ್ಸ್ಟ್ ಇದು ಸಿಮೋಸ್ ಸೆನ್ಸರ್ ಅಂತ ಹೇಳಿ ಇದನ್ನ ಕರೆಂಟ್ಲಿ ಎಲ್ಲಾ ಕ್ಯಾಮ್ರಾಗಳಲ್ಲೂ ಇದನ್ನ ಯೂಸ್ ಮಾಡುವಂಥದ್ದು. ಇದರಲ್ಲಿ ಏನಿರುತ್ತೆ ಅಂದ್ರೆ ಅಲ್ಲಿ ಪಿಕ್ಸೆಲ್ಗಳು ಇದಾವ ಎಲ್ಲಾ ಕಲರ್ ಇಂದು. ಆ ಕಲರ್ಗಳಲ್ಲಿ ಏನು ಅಂತ ಹೇಳಿದ್ರೆ ಅದೊಂದು ಸಣ್ಣ ಸಣ್ಣ ಇದು ಫಿಲ್ಟರ್ಗಳು. ಆ ಫಿಲ್ಟರ್ ಅಲ್ಲಿ ಏನಂತ ಹೇಳಿದ್ರೆ ಗ್ರೀನ್ ಇದ್ರೆ ಮಾತ್ರ ಬಿಡುತ್ತೆ.
ಅಥವಾ ರೆಡ್ ಇದ್ರೆ ಮಾತ್ರ ಅದನ್ನ ಒಳಗೆ ಬಿಡತ್ತೆ. ಸೊ ಅದ್ರ ಕೆಳಗಿರುವಂತ ಸೆನ್ಸರ್ಗಳನ್ನ ಪಿಕಪ್ ಮಾಡಿ ಅದು ಎಷ್ಟು ಇಂಟೆನ್ಸಿಟಿಲಿ ಬಂದಿದೆ, ಎಷ್ಟು ಇದ್ರಲ್ಲಿ ಬಂದ, ಎಷ್ಟು ಅದಕ್ಕೆ ಏನು ವ್ಯಾಲ್ಯೂ, 1 to 0 ಅಲ್ಲಿ ಎಷ್ಟು ವ್ಯಾಲ್ಯೂ ಕೊಡ್ಬೋದು ಅನ್ನೋದ್ರ ಮೇಲೆ ಇದು ಮಾಡಿ ಅದೊಂದು ಇಮೇಜ್ ಆಗಿ ಪ್ರೊಸೆಸ್ ಆಗುತ್ತೆ. ಸೊ ಅದೇ ಇದ್ರಲ್ಲಿ ಹೋಗ್ಬೇಕಾದ್ರೆ ರೆಡ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಐ ಆರ್ ರೇಂಜ್, ಎನ್ಐ ನಿಯರ್ಲಿ ಇನ್ಫ್ರಾರೆಡ್ ರೇಂಜ್ ಇದೆ ನೋಡಿ, ನಿಯರ್ಲಿ ಇನ್ಫ್ರಾರೆಡ್ ರೇಂಜ್ ಇರೋದು ಡಿಟೆಕ್ಟ್ ಆಗ್ಬಿಡುತ್ತೆ. ಸೊ ಆ ಐ ಆರ್ ಫಿಲ್ಟರ್ ಬಾರಿ ಮೇನ್. ಬಟ್ ನಾವು ಏನ್ ಮಾಡಬಹುದು ಅಂತ ಹೇಳಿದ್ರೆ ಆ ಐ ಆರ್ ಫಿಲ್ಟರ್ ತೆಗೆದ್ರೆ ನಮಗೆ ಫುಲ್ ಕವರೇಜ್ ಸಿಗತ್ತೆ, ರೆಡ್ ಬ್ಲೂ ಗ್ರೀನ್ ಟು ಎನ್ ಐ ಆರ್ ಅಲ್ಲಿವರೆಗೂ ಸಿಕ್ಕ. ಅಂದ್ರೆ ಯಾಕಂತ ಎನ್ ಐ ಆರ್ ಯಾಕೆ ಸಿಗತ್ತೆ ಅಂತ, ನಿಯರ್ಲಿ ಇನ್ಫ್ರಾರೆಡ್ ಯಾಕೆ ಸಿಗತ್ತೆ, ಫುಲ್ ಐ ಆರ್ ಯಾಕೆ ಬರಲ್ಲ ಅಂತ ಹೇಳಿದ್ರೆ ನಮ್ಮ ಸೆನ್ಸರ್ ಸೈಜ್ಗಿಂತ ಅದು ಜಾಸ್ತಿ ಹೋಗ್ಬಿಡತ್ತೆ. ಸೊ ನಮ್ಗೆ ಅದು ಡಿಟೆಕ್ಟ್ ಆಗಲ್ಲ. ಸೊ ಇದೊಂದು ಇದೊಂದು ಯೂಟ್ಯೂಬರ್ ಇಂದ ಸಿಕ್ಕಿರೋಂತ ಒಂದು ಇಮೇಜ್ ಕೆಳಗಿರುವಂತದ್ದು. ಒಂದು ಗೋಪ್ರೋ ಇಂದ ಅವ್ರು ಏನ್ ಮಾಡಿದಾರೆ ಅಂತ ಹೇಳಿದ್ರೆ ಫಸ್ಟ್ ಒಂದು ಇಡೀ ಇದನ್ನ ತೆಗ್ದಿದ್ದಾರೆ, ಯಾವುದು ಒಂದು ಕಟ್ ಫಿಲ್ಟರ್ ಅನ್ನ ತೆಗ್ದಿದೆ. ಅದು ಸೆಕೆಂಡ್ ಫಸ್ಟ್ ಇಮೇಜ್ ಕ್ಲಿಯರ್ ಇಮೇಜ್, ಅದು ನಮ್ ವಿಸುವಲ್ ರೇಂಜ್ ಅಲ್ಲಿ ಕಾಣುವಂಥದ್ದು. ಸೆಕೆಂಡು ನಮ್ಮ ಕಟ್ ಫಿಲ್ಟರ್ ತೆಗ್ದಿರೋಂಥದ್ದು. ಥರ್ಡ್ ಏನ್ ಮಾಡಿದಾರೆ ಅಂತ ಹೇಳಿದ್ರೆ 722 NM ಫಿಲ್ಟರ್ ಅಂತ ಹೇಳಿ ಅದ್ರ ಕೆಳಗಿರುವಂತ ರೇಂಜ್ ಇರುವಂತ ಯಾವ್ದು ಬಿಡಲ್ಲ, ಅದ್ರ ಮೇಲಿರೋಂಥ. ಸೊ ನಮಗ್ ಸಿಗ್ತಾ ಇರೋದು ಕಂಪ್ಲೀಟ್ ಅದು ಐ ಆರ್ ರೇಂಜ್. ಅದು ಅದ್ರ ಮೇಲಿಂದು ಟ್ರೈ ಮಾಡಿದ್ದಾರೆ, ಬಟ್ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ, ನಮ್ ಗ್ರೀನು ಇದೆಲ್ಲ ಡಿಟೆಕ್ಟ್ ಆಗ್ತಾ ಇಲ್ಲ ಸೆಕೆಂಡ್ ಇದರಲ್ಲಿ. ಸೊ ನಮ್ಗೆ ಇಲ್ಲಿ ಐ ಆರ್ ಕವರೇಜ್ ಇದೆ ಅಂತ ಆಯ್ತು. ಸೊ ಇವು ನಾಲ್ಕನ್ನು ಬಳಸಿ ಏನ್ ಮಾಡ್ಬೋದು ನಾವು, ನಾವು ಇದನ್ನ ಡಿಸೀಸ್ ಅನ್ನ ಕರೆಕ್ಟ್ ಆಗಿ ಒಂದು ಇಮೇಜ್ ಅನ್ನ ಇಮೇಜ್ನ ಟ್ರೈನ್ ಮಿಷಿನ್ ಅನ್ನ ಟ್ರೈನ್ ಮಾಡಿದ್ರೆ ಕರೆಕ್ಟ್ ಆಗಿ ಒಂದು ಡಿಸೀಸ್ಡ್ ಪ್ಲಾಂಟಿಗೂ ಅನ್ಡಿಸೀಸ್ಡ್ ಪ್ಲಾಂಟಿಗೂ ಡಿಫ್ರೆನ್ಸ್ ಅನ್ನ ಕಂಡುಹಿಡಿಬಹುದು. ಮೇನ್ಲಿ ಹೇಗೆ ಅಂತ ಹೇಳಿದ್ರೆ ಎರಡು ಕ್ಯಾಮ್ರಾಗಳು, ಮೇನ್ಲಿ ಗೋಪ್ರ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಆಲ್ಮೋಸ್ಟ್ ನಮ್ಗೆ ಬೇಕಾಗಿರುವಂತಷ್ಟು ಇಮೇಜ್ ಸೆನ್ಸಿಟಿವಿಟಿ ಅದರಲ್ಲಿದೆ. ಸೊ ನಾವೇನ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಎರಡು ಗೋಪ್ರೋ ಕ್ಯಾಮ್ರಾಗಳಂತ ಒಂದು, ಒಂದರಲ್ಲಿ ಇಮೇಜ್ ಸೆನ್ಸರ್ ತೆಗಿತೀವಿ, ಒಂದು ಫಿಲ್ಟರ್ ತೆಗಿತೀವಿ, ಒಂದು ಫಿಲ್ಟರ್ ತೆಗಿಯಲ್ಲ. ಸೊ ಇಲ್ಲಿ ಏನಾಗುತ್ತೆ, ಒಂದರಲ್ಲಿ ಎನ್ ಐ ಆರ್ ಕವರೇಜ್ ಬರುತ್ತೆ, ಮತ್ತೊಂದ್ರಲ್ಲಿ ಎನ್ ಐ ಆರ್ ಕವರೇಜ್ ಬರಲ್ಲ. ಇದೇ ಸೇಮ್ ಅನ್ನ ಟಿಫ್ ಫೈಲ್ಗೆ ಕನ್ವರ್ಟ್ ಮಾಡ್ತೀವಿ, ಜೆಪೆಗ್ಗೆ ಬರಕ್ ಬಿಡಲ್ಲ, ಡೈರೆಕ್ಟ್ ಆಗಿ ಟಿಫ್ ಫೈಲ್ಗೆ ಕನ್ವರ್ಟ್ ಮಾಡಿ ಅದನ್ನ ಒಂದು ಓಪನ್ ಸೋರ್ಸ್ ಇದಕ್ಕೆ ಜಿ ಎಸ್ ಸಾಫ್ಟ್ವೇರ್ಗೆ ಅಪ್ಲೋಡ್ ಮಾಡ್ಕೊತೀವಿ. ಸೊ ಎಲ್ಲವೂ ಒಂದು ಕೋಆರ್ಡಿನೇಟ್ಸ್ ಇಲ್ದಿರೋ ಕಾರಣ ಎಲ್ಲವೂ ಒಂದ್ರ ಮೇಲೆ ಓವರ್ ಲ್ಯಾಪ್ ಆಗ್ತವೆ. ಸೊ ಅದನ್ನ ಓವರ್ ಲ್ಯಾಪ್ಡ್ ಇಮೇಜ್ ಅನ್ನ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಕ್ಯಾಮ್ರಾ ಒನ್ ಅಂದ್ರೆ ಸರಿ ಕ್ಯಾಮ್ರಾ ಟೂ ಅದರಲ್ಲಿ ಎನ್ ಐ ಆರ್ ಕವರೇಜ್ ಇರುತ್ತೆ. ಸೊ ಅದರಿಂದ ಕ್ಯಾಮ್ರಾ ಒನ್ ಇಂದ ಬಂದಿರೋ ಇಮೇಜ್ ಅನ್ನ ಮೈನಸ್ ಮಾಡ್ತೀವಿ. ಸೊ ನಮ್ಗೆ ಐ ಆರ್ ಕವರೇಜ್ ಬರುತ್ತೆ. ಸೆಕೆಂಡ್ ಮತ್ತೆ ನಮ್ಮ ಕ್ಯಾಮ್ರಾ ಒನ್ ಅಲ್ಲಿ ಟೋಟಲ್ ಆಗಿ ಮೂರು ತರದ ಇಮೇಜ್ ಮೂರು ತರದ ಬ್ಯಾಂಡ್ಗಳು ಬರ್ತಾ ಇರ್ತವೆ ಆಗ್ಲಿ. ಸೊ ನಮಗೆ ಅದನ್ನ ಸ್ಪ್ಲಿಟ್ ಮಾಡೋದು ಜಸ್ಟ್ ಒಂದು ಪೈಥಾನ್ ಕೋಡ್ ಇಂದ ನಾನು ಆಗಿ ಸ್ಪ್ಲಿಟ್ ಮಾಡಿದ್ದೀನಿ. ಸೊ ಅದು ಪ್ರಾಕ್ಟಿಕಲ್. ಸೊ ಇವಿಷ್ಟು ಟೋಟಲ್ ಆಗಿ ಹಂಗಾದ್ರೆ ನಾಲ್ಕು ರೇಂಜ್ ನಾಲ್ಕು ತರದ ಬ್ಯಾಂಡ್ಗಳು ನಮ್ಗೆ ಸಿಕ್ತು ಅಂತ ಹೇಳಿದ್ರೆ ಜಸ್ಟ್ ಬೈ ಮಿಷಿನ್ ಲರ್ನಿಂಗ್ ಇದನ್ನ ಟ್ರೈನ್ ಮಾಡಿ ಬೇಕಾದ್ರೆ ನಮ್ಗೆ ಯಾವ ಕ್ರಾಪಿಗೆ ಬೇಕೋ ಅಥವಾ ಫಾರೆಸ್ಟ್ ಮತ್ತೆ ಎನ್ ಡಿ ವೈ ಇವಕ್ಕೆಲ್ಲ ಡೈರೆಕ್ಟ್ ಆಗಿ ನಾವು ಯೂಸ್ ಮಾಡಬಹುದು ಈ ಕ್ಯಾಮ್ರಾ. ಮತ್ತೊಂದು ಇದೇನಂತ ಹೇಳಿದ್ರೆ ಗೋಪ್ರೋ ಇಸ್ ಮೋಸ್ಟ್ ಅವೈಲೇಬಲ್ ಇದೆ ಎಲ್ಲರಿಗೂ, ಮತ್ತೆ ಹೆಚ್ಚಾಗಿ ಗೋಪ್ರೋ ಈ ಕ್ಯಾಮ್ರಾಗಳನ್ನ ಬಿದ್ದು ಸ್ಕ್ರೀನ್ ಹೊಡೆದೋಗಿರೋದೇ ಜಾಸ್ತಿ. ಸೊ ಅದರ ರಿಪ್ಲೇಸ್ಮೆಂಟು ಜಾಸ್ತಿ ಯಾರಿಗೂ ಇಲ್ಲ. ಸೊ OLX ಅಲ್ಲಿ ಹೋಗಿ ನೋಡಿದ್ರೆ ಈಗಲೂ ಸ್ಕ್ರೀನ್ ಹೊಡೆದೋಗಿದೆ, ಸ್ಕ್ರೀನ್ ಹೊಡೆದೋಗಿದೆ, ನಮ್ಗೆ ಆಕ್ಚುಲಿ ಸ್ಕ್ರೀನ್ ಬೇಕಾಗಿಲ್ಲ. ಸೊ 14,000 ಒಳಗೆ ಒಂದೊಂದು ಗೋಪ್ರೋ 7 ಅದು ನಮ್ಗೆ ಬೇಕಾದಷ್ಟು ಇದನ್ನು ಕೊಟ್ಬಿಡುತ್ತೆ. ಅದನ್ನ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಎರಡು 14,000 ಒಂದೊಂದು ಕ್ಯಾಮ್ರಾನ ಅರೇಂಜ್ ಮಾಡ್ಬೋದು. ಸೆಕೆಂಡ್ ಏನು ಅಂತ ಹೇಳಿದ್ರೆ ರಸ್ಬೆರಿ ಪೈ ಅದರಲ್ಲಿ ಎರಡು ಇದನ್ನ ಎರಡು ಇಮೇಜ್ ಎರಡು ಕ್ಯಾಮ್ರಾಗಳನ್ನ ಕನೆಕ್ಟ್ ಮಾಡಿ ಒಂದು ನಮ್ಮ ಹತ್ರ ಡ್ರೋನ್ ಅಲ್ಲಿ ಮಾಡಿದ್ದು ನಾನೇ ಮಾಡಿದ್ದು ಅಲ್ಲಿ ಇಟ್ಕೊಂಡಿದ್ದೆ. ನಾವಿದನ್ನ ಹಾಂ ಸರಿ, ಇದನ್ನು ಜಸ್ಟ್ ಟೆಕ್ನಿಕಲ್ ಸೆಕ್ಷನ್ ಇರಲೇಬೇಕು. ಏನಂತ ಹೇಳಿದ್ರೆ ನಮ್ಮ ಕಂಪ್ಯೂಟರ್ ಹತ್ರ ಆಗಲೇ ನಾವು ಯಾವ ಪಾಯಿಂಟಲ್ಲಿ ಜಸ್ಟ್ ಬೈ ಮಿಷನ್ ಪ್ಲಾನರ್ ಅಂತ ಒಂದು ಸಾಫ್ಟ್ವೇರ್ ಇದೆ. ಸೊ ಅದು ಫ್ಲೈಟ್ ಕಂಟ್ರೋಲಲ್ಲಿ ಆಗಲೇ ಲೋಡ್ ಆಗಿರುತ್ತೆ.
ಅದು ಯಾವ ಇದರಲ್ಲಿ ಟ್ರಿಗರ್ ಮಾಡಬೇಕು ಅನ್ನೋದು ಅದಕ್ಕೆ ಗೊತ್ತಿರುತ್ತೆ. ಅಂದ್ರೆ ಯಾವ ಜಿ ಪಿ ಎಸ್ ಕೋಆರ್ಡಿನೇಟ್ ಅಲ್ಲಿ ಹೋಗಿ ಈ ಫ್ಲೈಟ್ ಪಾತ್ ಅಲ್ಲಿ ಟ್ರಿಗರ್ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ. ಸೊ ಅದೇ ಪಾತ್ ಅಲ್ಲಿ ಇದರಲ್ಲಿ ಟ್ರಿಗರ್ ಮಾಡಬೇಕು, ಅದರಲ್ಲೇ ಟ್ರಿಗರ್ ಮಾಡಿ ನಮಗೆ ಇಮೇಜಸ್ ಅನ್ನ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ಸೊ ನಾವು ಅದನ್ನ ಏರಿಯಾ ಯು ಎ ನ ಕೆಳಗಿಳಿಸಿ ನಾವು ಅದನ್ನ ನಮ್ಮ ಕಂಪ್ಯೂಟರ್ಗೆ ಲೋಡ್ ಮಾಡಿ ನಾವು ಅದನ್ನ ಪ್ರೊಸೆಸಿಂಗ್ಗೆ ಮುಂದೆ ಏನ್ ಮಾಡ್ಬೋದು. ನೆಕ್ಸ್ಟ್ ಇದು ಆಕ್ಚುಲಿ ಇದು ಮಲ್ಟಿಸ್ಪೆಕ್ಟ್ರಲ್ ಇಮೇಜ್ ಇಂದ ತಗೊಂಡ್ ಪ್ರೊಸೆಸ್ಡ್ ಇಮೇಜ್. ಇದು ರಸ್ಟ್ ಇಮೇಜ್ ಅನ್ನ ವೀಟ್ ಅಲ್ಲಿ ರಸ್ಟ್ ಎಲ್ಲಿ ಜಾಸ್ತಿ ಇದೆ ಅನ್ನೋದ್ರ ಮೇಲೆ ಇದರದು ಇಮೇಜ್ ಇದು ಕ್ರಿಯೇಟ್ ಮಾಡಿದೆ. ರೆಡ್ ಇರುವಂತಹದ್ದು ಹೆಚ್ಚಾಗಿ ರಸ್ಟ್ ಜಾಸ್ತಿ ಇದೆ. ಸೊ ಗ್ರೀನ್ ಇರುವಂತಲ್ಲಿ ರಸ್ಟ್ ಡಿಸೀಸ್ ಕಮ್ಮಿ ಇದೆ. ಸೊ ನಮಗೆ ಯಾವ ಎಲ್ಲಿ ನಮಗೆ ಹೆಚ್ಚು ಸ್ಪ್ರೇ ಮಾಡಬೇಕು, ಎಲ್ಲಿ ಕಮ್ಮಿ ಸ್ಪ್ರೇ ಮಾಡಬೇಕು ಅನ್ನೋದು ನಾವು ಬೈ ಒಂದು 100 ಎಕರೆ 40 ಎಕರೆ ಹಾಗೆಲ್ಲ ಇದ್ದಾಗ ನಾವು ಮಾನಿಟರ್ ಮಾಡೋದು 15 ದಿವಸದಲ್ಲಿ ಅಥವಾ ಇದರಲ್ಲಿ ಕಷ್ಟ, ಅಥವಾ ಯಾರು ಫಿಸಿಕಲ್ ಆಗಿ ಬಿಟ್ಟರು ಅಷ್ಟು ಈಸಿಯಾಗಿ ಮಾಡೋಕ್ಕಾಗಲ್ಲ. ಸೊ ಈಗ ನಾವೆಲ್ಲ ಬಳಸ್ತಾ ಇರೋವಂಥದ್ದು ಈಗ ಮುಂದೆ ಬರ್ತಾ ಇದ್ದೀವಿ ಟೆಕ್ನಾಲಜಿ ಡ್ರೋನಿಗೋಸ್ಕರ. ಆದರೆ ಡ್ರೋನಿಗೆ ನಾವೇನು ಏನು ಪ್ರೋಗ್ರಾಮಿಂಗ್ ಇರುತ್ತೆ ಅಂದರೆ ಈಕ್ವಲ್ ಆಗಿ ಎಲ್ಲ ಕಡೆ ಸ್ಪ್ರೇ ಮಾಡ್ತಾ ಹೋಗುವಂಥದ್ದು. ಬಟ್ ನಮಗೆ ಈಗ ಈ ಇದನ್ನ ನಾವು 1.5 ಲಕ್ಷದ ಒಳಗೆ ಈ ಸಣ್ಣ ಮಿಷಿನ್ ಮಾಡಿದ್ರೆ ಜಸ್ಟ್ ಒಂದು 20-25 ರುಪೀಸ್ ಅಲ್ಲಿ ಒಂದು ಇಮೇಜ್ ಮತ್ತೆ ಒಂದು ಎಕರೆಗೆ ಮಿನಿಮಮ್ 5-6 ಇಮೇಜಸ್ ಬೇಕೇ ಬೇಕಾಗುತ್ತೆ. ಇಮೇಜಸ್ ಅದನ್ನ ಏರಿಯಲ್ ವೆಹಿಕಲ್ ತೆಗೆದು ಇದನ್ನ ಪ್ರೊಸೆಸ್ ಮಾಡಿ ಜಸ್ಟ್ 1 ಡೇ ಅಲ್ಲಿ ಇಮೇಜ್ ಪ್ರೊಡ್ಯೂಸ್ ಮಾಡಿದ್ರೆ ಈ ಇಮೇಜ್ ಇಂದ ಡ್ರೋನಿಗೆ ಡೇಟಾ ಫೀಡ್ ಮಾಡಿದ್ರೆ ಇದು ಈ ಜಾಗದಲ್ಲಿ ಜಾಸ್ತಿ ಹೊಡಿಬೇಕು, ಈ ಜಾಗದಲ್ಲಿ ಕಮ್ಮಿ ಹೊಡಿಬೇಕು, ಅದನ್ನೆಲ್ಲದನ್ನು ಪಕ್ಕ ಇದು ಮಾಡಿ ಬರುತ್ತೆ. ಓಕೆ ಸರ್, ಇದು ಕಂಪ್ಲೀಟೆಡ್. ಇಲ್ಲ ಸರ್, ಸೇಮ್ ಐಡಿಯಾ ಯಾರಿಗೂ ಇಲ್ಲ ಸರ್. ಅಂದ್ರೆ ಈ ಇವಾಗ ಡೈರೆಕ್ಟ್ ಮಲ್ಟಿಸ್ಪೆಕ್ಟ್ರಲ್ ಯೂಸ್ ಮಾಡ್ತೀವಿ ಸರ್. ಒಂದು 2.5 ಲಕ್ಷದ ಕ್ಯಾಮ್ರಾ ಇದೆ, ಮತ್ತೊಂದು 40,000 ಒಂದು ಕ್ಯಾಮ್ರಾ ಇದೆ. ಬಟ್ ಅದ್ರದ್ದು ಪ್ರೊಸೆಸಿಂಗ್ ಸಾಫ್ಟ್ವೇರ್ಗಳು $300 ಪರ್ ಮಂತ್ ಅಲ್ಲಿ ಬರ್ತಾ ಇದೆ. ಸೊ ಯಾರಿಗೂ ಇಲ್ಲಿ ಇಂಡಿಯಾದಲ್ಲಿ ಯಾರು ಯೂಸ್ ಮಾಡಕ್ ಆಗ್ತಾ ಇಲ್ಲ, ಲೋ ಕಾಸ್ಟ್ ಇಲ್ಲ. ಸೊ ನನ್ನ ಕ್ಯಾಮ್ರಾ ಏನು ಅಂತ ಹೇಳಿದ್ರೆ ಜಸ್ಟ್ 1.5 ಲಕ್ಷದಲ್ಲಿ ನಾನು ಜಸ್ಟ್ ಪ್ರೋಟೋಟೈಪಿಗೆ ಹೇಳ್ತಾ ಇದ್ದೀನಿ. ಜಸ್ಟ್ ನನ್ಗೆ ಇದನ್ನೆಲ್ಲ ಬಿಟ್ಟಾಕಿದ್ರೆ ನನ್ನ ಡೆವಲಪ್ಮೆಂಟ್ ಇವನ್ನೆಲ್ಲ ಬಿಟ್ಟಾಕಿದ್ರೆ ನಾವು ಜಸ್ಟ್ ಒಂದು 60,000 ಅಲ್ಲಿ ಪ್ರೊಡ್ಯೂಸ್ ಮಾಡ್ಬೋದು. ಮತ್ತೆ ನಾವು ಇದನ್ನ ಓಪನ್ ಓಪನ್ ಟ್ರೈನಿಂಗ್ ಇದಾಗಿ ಸಾಫ್ಟ್ವೇರ್ ಅನ್ನ ಟ್ರೈನ್ ಮಾಡ್ತಾ ಇದೀವಿ. ಬೆಂಗಳೂರಲ್ಲಿ ನನ್ಗೊಬ್ಬ ಫ್ರೆಂಡ್ ಇದ್ದಾನೆ, ಸೊ ನಾವಿಬ್ರು ಕೊಲಾಬ್ರೇಷನ್, ಅವನು ಇಂಜಿನಿಯರಿಂಗ್ ಓದ್ತಿದ್ದಾನೆ, ಸೊ ನಾವಿಬ್ರು ಅವನು ಇಮೇಜ್ ಟ್ರೈನಿಂಗ್ ಮೇಲೆ ಮಾಡ್ತಿದ್ದಾನೆ, ನಾನು ಡ್ರೋನ್ ಮತ್ತೆ ಕ್ಯಾಮ್ರಾ ಇದ್ರ ಮೇಲೆ ಮಾಡ್ತಾ ಇದ್ದೆ. ಸೊ ನಾನು 11th ಇರುವಾಗಿಂದ ಇದನ್ನೇ ಮಾಡ್ತಾ ಇದ್ವಿ. ಇವಾಗ ನಮಗೆ ಕಂಪ್ಲೀಟ್ ಪ್ರೂಫ್ ಸಿಕ್ಕಿದೆ ಇದು ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳಿ. ಸೊ ಅದಕ್ಕೆ ಈ ಐಡಿಯಾನ ಇವತ್ತು ಪ್ರೊಡ್ಯೂಸ್ ಮಾಡ್ತೀನಿ. ಹಾಂ ಸರ್, ಅಂದ್ರೆ ಸರ್ ಸರ್ ಗಿಡದ ಸ್ಟ್ರೆಸ್ ಮೇಲೆ ಇದು ವರ್ಕ್ ಆಗುತ್ತೆ ಸರ್. ಗಿಡದಲ್ಲಿ ಎಷ್ಟು ಸ್ಟ್ರೆಸ್ ಇದೆ ಅನ್ನೋದ್ರ ಮೇಲೆ, ಅಂದ್ರೆ ಸರ್ ಈಗ IR ಮತ್ತೆ ಇವನಲ್ಲಿ ಎಷ್ಟು ರಿಫ್ಲೆಕ್ಟ್ ಆಗ್ತಾ ಇದೆ ಅನ್ನೋದ್ರ ಮೇಲೆ ಆ ಗಿಡಕ್ಕೆ ಏನ್ ತೊಂದರೆ ಆಗಿದೆ ಅನ್ನೋದು ಕಂಡುಹಿಡಬಹುದು. ಸ್ಟೆಮ್ ಅಲ್ಲಿ ಏನಾರು ಕಮ್ಮಿ ಏನಾರು ಆಗಿದೆ ಅನ್ಕೊಳ್ಳಿ ಸರ್, ಅಟ್ಲೀಸ್ಟ್ ಒಂದು ವಿಲ್ಟ್ ಆಗಿದೆ. ವಿಲ್ಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಫುಡ್ ಏನೋ ಬಿಡ್ತಾ ಇಲ್ಲ, ಸೊ ಫೋಟೋಸಿಂಥೆಸಿಸ್ ಕರೆಕ್ಟ್ ಆಗ್ತಿರಲ್ಲ, ಸೊ ಅದನ್ನ ಅಬ್ಸಾರ್ಬ್ ಮಾಡ್ತಾ ಇರಲ್ಲ, ಸೊ ಎಲ್ಲವೂ ರಿಫ್ಲೆಕ್ಟ್ ಆಗ್ತಾ ಇರ್ತವೆ. ಸೊ ರಿಫ್ಲೆಕ್ಷನ್ ಒಂದು ಬ್ಯಾಂಡ್ ಯಾವುದೋ ಒಂದು ರಿಫ್ಲೆಕ್ಷನ್ ಜಾಸ್ತಿ ತೋರಿಸ್ತಾ ಇದೆ ಅಂತ ಹೇಳಿದ್ರೆ ಅದು ನಾರ್ಮಲ್ ಆಗಿ ಫಂಕ್ಷನ್ ಆಗ್ತಾ ಇಲ್ಲ. ಮೇಜ್ ಅಲ್ಲಿ ಈ ಸ್ಟೇಜ್ ಅಲ್ಲಿ ಇದೇ ತರ ಫಂಕ್ಷನ್ ಆಗಬೇಕು ಅನ್ನೋದು ಇರುತ್ತೆ, ಇಷ್ಟೇ ತರದ್ದು ರೇಡಿಯೇಷನ್ ತಗೊಂಬೇಕು ಅನ್ನೋದು ಇರುತ್ತೆ, ರಿಫ್ಲೆಕ್ಟ್ ಮಾಡಬೇಕು ಅನ್ನೋದು ಇರುತ್ತೆ. ಸೊ ಅದು ಅಬ್ನಾರ್ಮಾಲಿಟೀಸ್ ಅನ್ನು ಮೇಲಿನ ಮಲ್ಟಿಸ್ಪೆಕ್ಟ್ರಲ್ ಇಮೇಜಿಂಗ್ ಅಂತ ಹೇಳಿ ತುಂಬಾ ವರ್ಷದ ಹಿಂದೆನೆ ಡೆವಲಪ್ ಮಾಡಿದ್ದಾರೆ ಸರ್. ಒಂದು 20 ಇಯರ್ಸ್ ಹಳೆ ಟೆಕ್ನಾಲಜಿ ಇದು. ಬಟ್ ಈ ಟೆಕ್ನಾಲಜಿನ ಯಾರು ಫ್ರೀಯಾಗಿ ಇದು ಮಾಡ್ತಿಲ್ಲ. ಯಾಕಂತ ಹೇಳಿದ್ರೆ 4 ಕ್ಯಾಮ್ರಾಗಳನ್ನ ಒಟ್ಟಿಗೆ ಜೋಡಿಸಿ ಅದನ್ನ ಕ್ಯಾಲಿಬ್ರೇಟ್ ಮಾಡಿ ಅದನ್ನ ಒಂದು ಪ್ರಾಡಕ್ಟ್ ಆಗಿ ಡಿಸೈನ್ ಮಾಡಕ್ ಅಷ್ಟೇ ಹೊತ್ತಾಗತ್ತೆ. ಬಟ್ ಇದನ್ನ ಈ ಒಂದು ಮೆಥಡ್ ಅಲ್ಲೂ ಅದನ್ನ ಕಂಡುಹಿಡಿಯಬಹುದು ಅನ್ನೋದು ನಂದೊಂದು ಐಡಿಯಾ. 1.5 ಲಕ್ಷದಲ್ಲಿ ನಮ್ಮ ಪ್ರೊಟೋಟೈಪ್ ಬಿಲ್ಡ್ ಆಗುತ್ತೆ ಸರ್. ಬಟ್ ನಾವು ಪ್ರಾಡಕ್ಟ್ ಅನ್ನು ಒಂದು 70,000 ಒಳಗೆ ಮಾಡ್ಬೋದು. ಆದ್ರೆ ನಾವು ಇದನ್ನ ರೈತರಿಗೆ ಕೊಡಬೇಕು ಅನ್ನೋದಿಲ್ಲ. ಯಾರೋ ಒಬ್ಬ ಇದನ್ನ ತಗೊಂಡು ಜಸ್ಟ್ ಒಂದು 20 ರುಪೀಸಿಗೆ 1 ಎಕರ್ ಮಾಡಿದ್ರು ಆಗುತ್ತೆ. Now, opportunity will be given for those who are on virtual mode, because any time it may get disconnected. So that 10 minutes time will be given. Okay, within that you should have to complete your presentation and you should complete the questions
ಫಾರ್ ದಟ್ ಯು ಶುಡ್ ಹ್ಯಾವ್ ಟು ಗಿವ್ ದ ಸೂಟಬಲ್ ಆನ್ಸರ್. ಓಕೆ, ಜಡ್ಜಸ್ ಆರ್ ವೆರಿ ಮಚ್ ಇನ್ ಫ್ರಂಟ್ ಆಫ್ ಯು, ಐ ಹೋಪ್ ಯು ಕ್ಯಾನ್ ಸಿ. ಓಕೆ, ಫ್ರಮ್ ದ ಎಕ್ಸ್ಟ್ರೀಮ್ ಲೆಫ್ಟ್ ರಾಜು ನಾಗಿಕ್, ನೆಕ್ಸ್ಟ್ ಟು ದಟ್ ವೆಂಕಟೇಶ್, ನೆಕ್ಸ್ಟ್ ಟು ದಟ್ ಗುರುಪ್ರಸಾದ್. ದೇ ವಿಲ್ ಗೋಯಿಂಗ್ ಟು ಜಡ್ಜ್ ಯುವರ್ ಐಡಿಯಾಸ್, ಓಕೆ, ಬೇಸ್ಡ್ ಆನ್ ದ ಫೈವ್ ಸ್ಲೈಡ್ಸ್ ವಾಟ್ ಯು ಹ್ಯಾವ್ ಡನ್. ಓಕೆ, ದ ಟೆಂಪ್ಲೇಟ್ ಈಸ್ ಗಿವನ್, ಕೈಂಡ್ಲಿ ಮೇಕ್ ಅ ಪ್ರೆಸೆಂಟೇಷನ್ ಆಫ್ ದಟ್. ಬೇಸ್ಡ್ ಆನ್ ದಟ್ ದೇ ವಿಲ್ ಗೋಯಿಂಗ್ ಟು ಜಡ್ಜ್ ಯುವರ್ ಐಡಿಯಾ. ಓಕೆ, 10 minutes ಸ್ಲಾಟ್ ವಿಲ್ ಬಿ ಗಿವನ್, ವಿತ್ ಇನ್ ದಟ್ ಯು ಶುಡ್ ಕಂಪ್ಲೀಟ್ ಪ್ರೆಸೆಂಟೇಷನ್ ಆ್ಯಂಡ್ ಯು ಶುಡ್ ಆನ್ಸರ್ ಟು ದ ಕ್ವೇರೀಸ್ ಆಫ್ ದ ಜ್ಯೂರೀಸ್. ಓಕೆ, ಯು ಕ್ಯಾನ್ ಸ್ಟಾರ್ಟ್. ಹೂ ವಾಂಟ್ಸ್ ಟು ಸ್ಟಾರ್ಟ್ ಫಸ್ಟ್? ಓಕೆ, ಯು ಕ್ಯಾನ್. ಕಾರ್ತಿಕ್. My concept is on startup of paper folders. The paper folders, you know, you paste and try to cover it up, but it can create too much stress in the society. It can also create a dirty farmland also. It can be decomposed as well. ನೀ ಕಳಿಸಿದ್ಯಲ್ಲ ಅದು ಅದನ್ನೇ ಮಾಡ್ತಾ ಇದೆಯಾ ತಾನೆ? ಇಲ್ಲ ಸರ್, ಬೇರೆ ಮಾಡಿದ್ದೀನಿ. ಹೌದಾ? ಪೇಪರ್ ಆರ್ ನ್ಯೂಸ್ ಪೇಪರ್ ಕಲೆಕ್ಟಿಂಗ್ ಜಸ್ಟ್ ಸ್ಟೂಡೆಂಟ್ ಅಂಡ್ ಪರ್ಸೆಂಟ್ ಪೇಪರ್ ಅಂಡ್ ವಾಟ್ ಇಸ್ ಆಕ್ಚುಲಿ ಪೇಪರ್ ಪೌಡರ್. ಪೇಪರ್ ಪೌಡರ್ ಇಸ್ ನಂಬರ್ ಇಟ್ ಈಸ್ ಸ್ಟೂಡೆಂಟ್ ಇಮ್ಯಾಜಿನೇಷನ್. ಅದು ಕಂಪ್ಲೀಟ್ ನಮ್ಮ ಇಮ್ಯಾಜಿನೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಐ ಕ್ರಿಯೇಟ್ ದಟ್ ಪೇಪರ್ ಪೌಡರ್ ಅಂತಂದ್ರೆ ಅಲ್ಲಿ ಪರ್ಟಿಕ್ಯುಲರ್ ಕಂಪ್ಲೀಟ್ ಸರ್ ಅವರ್ ತಂದೆ ಪೇಪರ್ ಇಸ್ ಪೌಡರ್. ಸೊ ಇದು ಪ್ರೊಸೀಜರ್, ಈ ಕಲೆಕ್ಟ್ ದ ಪೇಪರ್ from different areas, from school, colleges, from students, or from garden houses, and making on the field of paper, and we collect the waste from the paper and we purify the paper. The paper was waste made, we made dry into several of the waste, and other than completely breaking waste made, we make it as a powder. And all after that, we are having start. ಕ್ಲಿಯರ್ ಕನ್ವರ್ಟ್ ಆದ್ರೆ ಕ್ಲಿಯರ್ ಯಾವ ರೀತಿ ಯೂಸ್ ಮಾಡ್ಕೊಬೇಕು ಅದನ್ನ ಡಿಪೆಂಡ್ ಆನ್ ಇಮ್ಯಾಜಿನೇಷನ್ ನಾವು ಪೀಪಲ್ ತಿಳ್ಕೋಬಹುದು. ಅಂಡ್ ಅವನ್ ಮೇನ್ ಟಾರ್ಗೆಟ್ ಇದ್ರಲ್ಲಿ ಅಂದ್ರೆ ಫಾರ್ವರ್ಡ್ ಡಿಫ್ರೆಂಟ್ ಸ್ಟೂಡೆಂಟ್ ಆಲ್ವೇಸ್ ಗಿ ಕ್ರಿಯೇಟಿವ್ ಅವ್ರ ರೂಮ್ ಆಗಿರ್ಲಿ ಅಥವಾ ಅವ್ರ ಫೀಸ್ ಡೆಕೋರೇಟಿವ್ ಆಗಿ ಇಟ್ಕೊಂಡ್ಬೇಕಂತಾರೆ. ಸೊ ಸ್ಟೂಡೆಂಟ್ ಯೂಸಿಂಗ್ ಕ್ರಿಯೇಟ್ ಸಮಿಂಗ್ ಡಿಪೆಂಡಿಂಗ್ ಆನ್ ಕ್ರಿಯೇಟಿವ್ ಅಂಡ್ ಫಾರ್ಮರ್ಸ್. ಇದು ಅದನ್ನ ನನ್ನ ಕಾನ್ಸೆಪ್ಟ್ ಸರ್. ಅಂಡ್
and I kind of artist, I want to make a unique art in the market and students at law. ಮ್ಯಾಜಿಕ್ ಲಿಕ್ವಿಡ್ ಅಂತ ಏನೋ ಹೇಳಿದೆ, ಅದೇನಂತ ಗೊತ್ತಾಗ್ಲಿಲ್ಲ. ನಿಮ್ಮ ಐಡಿಯಾದ USP ಏನಿದೆ, ಯುನೀಕ್ ಸೆಲ್ಲಿಂಗ್ ಏನಿದೆ ನಿಮ್ಮ ಐಡಿಯಾದ, ಯುನೀಕ್ನೆಸ್ ಏನು? ಆ ಪೇಪರ್ ನ ಒಂದು ಪೌಡರ್ ಕನ್ವರ್ಟ್ ಮಾಡೋದ್ರಿಂದ ಇವನ್ ಬಿಸ್ಬಲ್ ಸ್ಟೂಡೆಂಟ್ ಸರ್ ಅವರು ರೂಮ್ ಸೈಡ್ ಡೆಕೋರೇಷನ್ ಮಾಡ್ಕೊಳ್ತಾರೆ ಅಥವಾ ಇಂಡಿಯನ್ ಯೂಸ್ ಫಾರ್ ದಿ ಪೇಪರ್ ಪೇಪರ್ ಅನ್ನು ಮತ್ತೆ ಕನ್ವರ್ಟ್ ಮಾಡ್ಬೋದು. ಅಂಡ್ ಸರ್ ವಿ ಕ್ಯಾನ್ ಕ್ರಿಯೇಟ್ ಸಮ್ ಯುನಿಕ್ನೆಸ್ ಇನ್ ಮೇಕಿಂಗ್ ಪೇಪರ್ ಬೇಕು ಸರ್. ಕಾರ್ತಿಕ್ ಕೇಳಿಸ್ತಾ? ಕೇಳಿಸುತ್ತಾ? ಓಕೆ, ಸಿ ವಾಟ್ ಈಸ್ ಯುವರ್ ಬೇಸಿಕ್ ಐಡಿಯಾ ಅಂದ್ರೆ ನಂಗೇನ್ ಕೇಳಬೇಕು ಅಂದ್ರೆ, ನಿಮ್ ಪೌಡರ್ ಮಾಡಿ ಮಾರಾಟ ಮಾಡಬೇಕು ಅಂತ ಇದೆಯಾ, ಅಥವಾ ಇದು ಆಸ್ ಅನ್ ಐಡಿಯಾ ಎಲ್ಲರೂ ಉಪಯೋಗಿಸ್ಲಿ ಅಂತ ಪಿಚ್ ಮಾಡ್ತಾ ಇದೆಯಾ, ಏನಂತ ಅರ್ಥ ಆಗ್ಲಿಲ್ಲ. ನೀನು ಈಗ ಐಡಿಯಾ ಏನ್ ಪ್ರೆಸೆಂಟ್ ಮಾಡಿದ್ಯಾ, ಆ ಪೌಡರ್ ಪೇಪರ್ ನ ಪೌಡರ್ ಮಾಡಿ, ಡು ಯು ವಾಂಟ್ ಟು ಸೆಲ್ ದಟ್ ಪೌಡರ್, ಅಥವಾ ಈ ಐಡಿಯಾನ ಎಲ್ಲರೂ ಉಪಯೋಗಿಸ್ಲಿ ಅಂತ ಹೇಳ್ತಿದ್ಯಾ, ಏನು ಕ್ಲಾರಿಟಿ ಬರ್ಲಿಲ್ಲ ಅಂತ ಹೇಳಿದೆ. ನಿನ್ ಪೌಡರ್ ಮಾಡ್ತೀನಿ ಅಂತ ಹೇಳ್ತಿದ್ದಿಲ್ಲಪ್ಪ ಪೇಪರ್ನ. ಸೊ ಅದ್ರ ಪೌಡರ್ ಮಾಡುವಂಥದ್ದು ನಿಮ್ ಬಿಸ್ನೆಸ್ ಶುರು ಮಾಡಬೇಕು ಅಂತ ಇದೆಯಾ ಪೌಡರ್ ಮಾಡುವಂಥದ್ದು, ಅಥವಾ ಪೌಡರ್ ಮಾಡಿ ಹೇಳಿ
developing an idea. So our idea is a physical card game. It is based on that, but provide edible fruits. What exactly this game is, when we are using the interaction between the fruits and the humans, like how it may benefit or how it may harm the human, we are going to point at each card. In this era, it is highly popular, like many popular cards like the Pokemon cards, the cricket cards, and exactly like that, we are going to print it out in the form of a physical cards. And basically this game is actually innovative, and it is also a fun game, and it's also informative. The best part about it is, and they, from kids to their parents and teachers, everybody can use this game for their information. And also this encourages many people, it may encourage in many people utilizing what we have in our nature itself. So in this image we can see the prototype of a card. This actually not completely prepared, it is just the prototype. This mainly contains the common name, its IUCN status, its location, its family, the illustration of the particular fruit and its branching pattern, and its uses, its description, its footing and flooring tanks, and many more things need to be added now. And this is just a prototype that we have developed, and there is a team that is working on these illustrations, and like myself and my friend, and this information is all collected by my juniors as well. So how this card game works, based on the interaction, based on relationship between the fruit and human being, and we are going to point at each when a card, and also based on its rarity, we are going to color systemize it, and exactly how it is rare in the wild, it is also rare in the market itself. So, the rules and regulations of the game have not been yet prepared. We are just in the starting phase of this project. We are currently making these illustrations and collecting information. We need to make a systemized story, and based on that, we need to set separate certain rules and regulations for this game to be played by the individuals. Okay, now this deck of cards will be sold in many marketplaces, in schools, and in many community groups. And this is actually benefit in the school areas. And this deck of cards will be sold in schools, and it will be beneficial for the students as well. And also, children who can't directly buy these cards, and the parents buy for them, like for the playing cards that we usually play in our homes, the parents even buy this card for their kids. But it is not only useful for the kids only, this is also useful for their parents and their friends as well. This and card will also launch in different languages for like local people who don't know, and then who may not be accessible for their language, like for English language, for them their cards will be released in different languages and their localized language as well. And also this coin, and as we are in the starting process itself, we are currently making cards in a set of cards based on the Kodagu region, as of that is our district. We are making it from the Kodagu district, and this area will be expanded to different areas like Western Ghats, Kerala, and like that, everywhere it will be expanding. Also, and these cards will be sold in government, it will be schools for bringing awareness to the kids as well. This card needs to be a trend, and it's going to take a lot of time to make it a trend. And we know in the market right now there are cards like Pokemon cards and cricket cards that will have huge value in the market, and also people buy them in just for having them. It has a really high value. And exactly like that, this card also needs to be a trend, and it's going to get high value in the future as well. And also, as it is an innovative idea, we need to popularize it in the public as well. So then, for that reason, this needs to be advertised in newspapers, in advertisement in televisions, like in cartoon channels. Even the parents stay with the kids to watch these cartoons as well. For them, it can be publicized. And as well,
customers, and later on these cards will be sold in the online market as well. So this actually is as we are in the starting process itself, and we haven't set the basic margin for this price, and we're currently trying to sell it in the deck of cards for 1,000 rupees, and this deck of cards, the price of this deck of cards may change, depending on the rarity of the fruits. Like many fruits that are very common in the wild, and there are some other fruits that are very rare in the wild. So to make it interesting, and some common cards will always be in a deck of cards, and for some rare cards, like for some rare fruits that are available in the wild, it'll also be rare in the market itself. So for that, there is high value, and based on this rarity, it will also, and price will also keep on changing. And basically, the manufacturing cost for deck of cards, like they will be printed in normal card form, in normal playing card size, and labor cost it includes illustration, like artists that have been working on it, including myself and my friend who are doing this illustration. Then this card was prepared by ourselves itself, and shipping cost, when this becomes a trend and the people publicize and people start to buy it, and we are going to expand our in the regions nationally and internationally as well. So that concludes my presentation, and thank you, sir. Shushankar, kelasatta? ಇದರಲ್ಲಿ ನಿಂದು ಸ್ಟ್ರಾಂಗ್ ವರ್ಡ್ ಏನಿದ್ರಲ್ಲಿ ನಿಂದು ಇದ್ರ ಸ್ಟ್ರಾಂಗ್ USP ಏನು ನಿಂದು ಈ ಐಡಿಯಾದಲ್ಲಿ? Solution, we are implementing IoT enabled sensor to monitor soil moisture, temperature, AI driven analytics to predict pest and disease management, nitrogen content in the soil and other features like yield prediction, drainage mapping, canopy cover mapping, measuring the height of plants, monitoring crop health, counting of plants, ಮತ್ತೆ ಯಾವಾಗ ಹಾರ್ವೆಸ್ಟ್ ಮಾಡಬೇಕು, ಆಪ್ಟಿಮಮ್ ಟೈಮ್, ಮೆಚುರಿಟಿ ಇಂಡಿಸಸ್, ಇದನ್ನೆಲ್ಲದನ್ನು ನಮಗೆ ರಿಯಲ್ ಟೈಮ್ ಡಾಟಾನ ನಮಗೆ ಕೊಡುತ್ತೆ ಈ AI enabled sensors. Overview of how innovative idea works another, Tomato Tracks employs IoT sensors and AI algorithms to continuously monitor and analyze real-time data. Functionally, AI predicts outbreak and optimized water usage and recommends precise interventions for optimal yield. ನಾವಿಲ್ಲಿ ಟೆಕ್ನಾಲಜಿನ ಹೇಗೆ ಬಿಲ್ಡ್ ಮಾಡ್ತಿದೀವಿ ಅಂತಂದ್ರೆ, ಇವಾಗ ನಮಗೆ ಕೆಲವೊಂದು ಸ್ಪೆಸಿಫಿಕ್ ಆಗಿ ಟೊಮೊಟೊ ವೆರೈಟೀಸ್ ನಲ್ಲಿ ಇವಾಗ ಸೋ ಟೊಮೊಟೊ ಬೇಕಿರುತ್ತೆ ಅಥವಾ ಸ್ವೀಟ್ಸ್ ಟೊಮೊಟೊ ಬೇಕಿರುತ್ತೆ, ಸೋ ಟೊಮೊಟೊಸ್ ಆದ್ರೆ ಕೆಚಪ್ಗೆ, ಪ್ರಾಸೆಸಿಂಗ್ಗೆ ನಮ್ಗೆ ಏನ್ ಕ್ವಾಲಿಟಿ ಬೇಕು ಆ ಡಾಟಾನ ನಾವು ಆ ಸೆನ್ಸರ್ಸ್ ಒಳಗಡೆ ಹಾಕ್ತಿವಿ. ಮತ್ತೆ ಟೆಂಪರೇಚರ್ ಆಗಿರ್ಬೋದು, ಮಾಯಿಶ್ಚರ್ ಆಗಿರ್ಬೋದು, ಬೇರೆ ಡಿಸೀಸ್ ಪೆಸ್ಟ್ ಏನೇ ಅಟ್ಯಾಕ್ಸ್ ಆಗಿರ್ಬೋದು, ಎಲ್ಲಾ ಡಾಟಾನು ಕೂಡ ನಾವು ಆ ಸೆನ್ಸರ್ಸ್ ಒಳಗಡೆ ಫಿಲ್ ಮಾಡ್ತೀವಿ, ಫೀಡ್ ಮಾಡ್ತೀವಿ. ಆ ರಿಯಲ್ ಟೈಮ್ ಡಾಟಾನ ಎಲ್ಲಾದ್ರೂ ನಮ್ ಫೋನ್ಸ್ ಗೆ ಬರುತ್ತೆ. ಸೊ ನಮ್ಗೆ ಆ ಪ್ಲಾಂಟ್ಸ್ ಗೆ ಏನೇನ್ ಕೊಡ್ಬೇಕು ಅನ್ನೋದು ನಮ್ಗೆ ಫೋನ್ಸ್ ಅಲ್ಲೇ ಗೊತ್ತಾಗುತ್ತೆ. ಸೊ ಇದು ನಾವು ಎಷ್ಟು ಹಾಕ್ಬೇಕು ಅಂದ್ರೆ 15-20 ಸೆನ್ಸರ್ಸ್ ಪರ್ ಹೆಕ್ಟರ್ ಹಾಕ್ಬೇಕು. ಬಿಸ್ನೆಸ್ ಪ್ಲಾನ್ಸ್ ಅಂಡ್ ದೇರ್ ವ್ಯಾಲ್ಯೂ ಪ್ರಪೋಸಿಷನ್ಸ್ ಆರ್ ಎನ್ಹಾನ್ಸ್ಡ್ ಯೀಲ್ಡ್, ಸುಪೀರಿಯರ್ ಕ್ವಾಲಿಟಿ, ರಿಡ್ಯೂಸ್ಡ್ ರಿಸೋರ್ಸ್ ವೇಸ್ಟೇಜ್ ಅಂಡ್ ಮಿನಿಮೈಸ್ಡ್ ಲಾಸಸ್. ಹೌ ಡು ವಿ ಸ್ಕೇಲ್ ದಿಸ್ ಅಂತ ಅಂದ್ರೆ, ಕೊಲಾಬರೇಟ್ ವಿತ್ ಲೋಕಲ್ ಫಾರ್ಮಿಂಗ್ ಕಮ್ಯುನಿಟೀಸ್,
offering them IoT kits and providing training for technology. ಎಕನಾಮಿಕ್ ವರ್ತ್ನೆಸ್ ಆಫ್ ಇಂಡಿಯಾ ಅಂತ ಬಂದ್ರೆ ವಿ ನೋ ಡೊಮೆಸ್ಟಿಕ್ ಆಗಿ ಮತ್ತೆ ಇಂಟರ್ನ್ಯಾಷನಲಿ ತುಂಬಾ ಡಿಮ್ಯಾಂಡ್ ಇದೆ ಟೊಮ್ಯಾಟೋಗೆ. ಪ್ರಾಸೆಸಿಂಗ್ ಪ್ರಾಸೆಸ್ಡ್ ಫುಡ್ಸ್ ಗೂ ಅಷ್ಟೇನೆ, ರಾ ಆಗಿ ಕೂಡ ಅಷ್ಟೇ. ಇಂಡಿಯಾ ಟಾಪ್ ಮೋಸ್ಟ್ ಪ್ರೊಡ್ಯೂಸರ್ಸ್, ಸ್ಟೇಟ್ಸ್ ಲೈಕ್ ಕರ್ನಾಟಕ ಉತ್ತರ ಪ್ರದೇಶ ತುಂಬಾ ಸ್ಟೇಟ್ಸ್ ಟಾಪ್ ಅಲ್ಲಿ ಇದೆ ಕಲ್ಟಿವೇಶನ್ ಅಲ್ಲಿ. ಕಲ್ಟಿವೇಶನ್ ಅಂಡ್ ಪ್ರಾಸೆಸಿಂಗ್ ಆಫ್ ಟೊಮ್ಯಾಟೋಸ್ ಕ್ರಿಯೇಟ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ, ಸಪ್ಲೈ ಚೈನ್ ಫ್ರಮ್ ಫಾರ್ಮಿಂಗ್ ಟು ಟ್ರಾನ್ಸ್ಪೋರ್ಟೇಶನ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ನ ಕ್ರಿಯೇಟ್ ಮಾಡುತ್ತೆ. And it will foster the India's GDP and sustainable efficient agriculture ecosystem barutte. Idrinda 20-30% yield increase agutte. Idu nam India ge suitable haudu. Karnataka matte Maharashtra dalli ee tara technology driven interventions na tagodidare. Idu successful agi kuda more profit to the farmers ge. It is positive to the India's agricultural economy. To sum up our concept of tomato track, this will facilitate farmers to understand better method of tomato cultivation through innovative technology intervention. This system will provide them consistent output in terms of quality and as well as yield. Vida? Yes, sir. ಸರ್ ಯಾಕೆ ಇದೆ ಸರ್, ಬೇಸಿಕ್ ಆಗಿ ನಾನು ಹಾರ್ಟಿಕಲ್ಚರ್ ಸ್ಟೂಡೆಂಟ್ ಆಗಿ ನನ್ಗೆ ಬೇಸಿಕ್ ಕ್ರಾಪ್ ಟೊಮ್ಯಾಟೋ ಇಂದ ನಾನು ಸ್ಟಾರ್ಟ್ ಮಾಡಿರೋದು. ಇದು IoT ಸೆನ್ಸಾರ್ಸ್ ಎಲ್ಲಾ ಕಡೆನೂ ಕೂಡ ಎಲ್ಲಾ ಕ್ರಾಪ್ಸ್ಗೂ ಕೂಡ ನಮಗ್ ಬೇಕಾಗಿರೋ ಡಾಟಾನ ನಾವು ಹಾಕಿ ನಮ್ಗೆ ಏನ್ ಕ್ವಾಲಿಟಿ ಆಸ್ಪೆಕ್ಟ್ ಬೇಕು. ಇವಾಗ ನಾವು ಯಾವ್ದೇ ಕ್ರಾಪ್ಸ್ ಗಳನ್ನ ನಾವು ಒಂದ್ ಕಡೆ ಬೆಳೆದಿದ್ ಒಂದ್ ಕಡೆ ಸೇಮ್ ಇರಲ್ಲ, ಒಳಗಡೆ ಕೆಮಿಕಲ್ ನೇಚರ್ ಚೇಂಜ್ ಇರುತ್ತೆ. ಬಟ್ ಅದನ್ನ ನಾವು ಎನ್ವೈರನ್ಮೆಂಟ್ ನ ಕಂಟ್ರೋಲ್ ಮಾಡೋದ್ರಿಂದ ನಮ್ಗೆ ಒಳ್ಳೆ ಈಲ್ಡ್ ಮತ್ತೆ ನಮ್ಗೆ ಏನ್ ಕ್ವಾಲಿಟಿ ಬೇಕಿರುತ್ತೆ ಅದ್ ಸಿಗುತ್ತೆ. ಇದನ್ ಬೇಸ್ಡ್ ಆಗಿ MIT ಟೆಕ್ನಾಲಜಿ ಒಂದು ರಿವ್ಯೂ ಮಾಡಿದೆ. ನ್ಯೂ ಅಂತ ಡ್ಯೂ ಇರೋ ಪ್ಲೇಸಸ್ ಏನೇನೆ ಈ IoT ಸೆನ್ಸಾರ್ಸ್ ನ ಹಾಕಿ ಒಳ್ಳೆ ಈಲ್ಡ್ ಕೂಡ ಬರ್ತಾ ಇದೆ, ಕ್ವಾಲಿಟಿ ಕೂಡ ಮೇಂಟೈನ್ ಆಗ್ತಿದೆ. ನಾವ್ ಎಲ್ಲಾ ಟೊಮೆಟೋಸ್ನು ಕೂಡ ಎಕ್ಸ್ಪೋರ್ಟ್ ಮಾಡಕ್ ಆಗ್ತಾ ಇಲ್ಲ. ಒಳ್ಳೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಬೇಕು, ಎಕ್ಸ್ಪೋರ್ಟ್ ಕ್ವಾಲಿಟಿ ಟೊಮೆಟೋಸ್ ಪ್ರಾಸೆಸಿಂಗ್ ಸ್ಟೋರೇಜ್ ಎಲ್ಲಾದು ಬೇಕು ಅಂತಂದ್ರೆ ಈ IoT ಸೆನ್ಸರ್ಸ್ ಮೊಬೈಲ್ ಅಲ್ಲೇನೆ ಈಸಿಯಾಗಿ ಫಾರ್ಮರ್ಸ್ ಗೆ ಹೆಲ್ಪ್ ಮಾಡುತ್ತೆ ಅಂತ. ಇಟ್ ಶುಡ್ ಬಿ ಯೂಸ್ಫುಲ್ ಫಾರ್ ದ ಫಾರ್ಮರ್ಸ್, ಅಕ್ಸೆಪ್ಟ್ ಮಾಡ್ಬೇಕು ಅವ್ರಿಗೆ ಟೆಕ್ನಾಲಜಿನ ಅಂತ. ಕುಮುದಾ, ನಿಮ್ದು USP ಏನಿದೆ ಇದರಲ್ಲಿ, ನಿಮ್ದು ಏನಿದೆ ಟೆಕ್ನಾಲಜಿ, ಇದು ಆಲ್ರೆಡಿ ಅವೈಲಬಲ್ ಇದೆ ಅಲ್ವಾ ಮಾರ್ಕೆಟ್ ಅಲ್ಲಿ? ನಾವು ಪೂರ್ತಿ ಡಾಟಾನ ನಾವು ಸೆನ್ಸರ್ಸ್ ನ ಬಿಲ್ಡ್ ಮಾಡಿ, ನಮಗ್ ಬೇಕಾಗಿರೋದು ನಮ್ಗೆ ಏನ್ ಕ್ವಾಲಿಟಿ ಬೇಕು ನಾವು ಅದನ್ನ ಇನ್ಸ್ಟಾಲ್ ಮಾಡಿ ಟೆಕ್ನಾಲಜಿನ ನಾವು ಬಿಲ್ಡ್ ಮಾಡ್ತಿದೀವಿ. ನಾವ್ ಇದು ಯಾವ್ದು ಇಂಡಿಯಾದಲ್ಲಿ ಎಲ್ಲೂ ಕೂಡ ಈ ತರ ಸೆನ್ಸರ್ಸ್ ಗಳನ್ನ ಇಲ್ಲ, ನಾವು ಬಿಲ್ಡ್ ಮಾಡ್ಬೇಕು ಟೆಕ್ನಾಲಜಿನ. ಇದಕ್ಕೆ ಅಂತ ಇನ್ಸ್ಟ್ರೂಮೆಂಟೇಶನ್ ಇಂಜಿನಿಯರಿಂಗ್ ಅಂತ ಇವಾಗ ಬಿಲ್ಡ್ ಆಗ್ತಾ, ತುಂಬಾ ಗೊತ್ತಿರೋಂತ ಬ್ರಾಂಚ್ ಅದು ಬಿಲ್ಡ್ ಆಗ್ತಾ ಇರೋ ಬ್ರಾಂಚ್. ಆ ಬ್ರಾಂಚ್ ಇಂದ ಹೆಲ್ಪ್ ಇಂದ ನಾವ್ ಇಂಜಿನಿಯರ್ ಜೊತೆನಲ್ಲಿ ನಾವ್ ಅದನ್ನ ಬಿಲ್ಡ್ ಮಾಡ್ಬೇಕು IoT ಸೆನ್ಸರ್ಸ್ ನ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅಂದ್ರೆ ನೀವು ಇವಾಗ ನಿಮ್ಗೆ ಕೊಡ್ತಾ ಇರೋದು ಸೆನ್ಸರ್ಸ್? ಹೌದು ಸರ್, ನಾವೇ ಅಫೋರ್ಡಬಲ್ ಆಗಿ ಫಾರ್ಮರ್ಸ್ ಗೆ ಕಿಟ್ಸ್ ಗಳನ್ನ ಕೊಡೋದು, ಲೋಕಲ್ ಫಾರ್ಮರ್ಸ್ ಜೊತೆನಲ್ಲಿ ಕೊಲಾಬರೇಷನ್ಸ್ ಮಾಡ್ಕೊಳ್ಳೋದು. ಇವಾಗ ಇದ್ರಲ್ಲಿ ಸಾಯಿಲ್ ಮಾಯಿಶ್ಚರ್ ಸೆನ್ಸರ್ ಆಲ್ರೆಡಿ ಅವೈಲಬಲ್ ಇದೆ ಮಾರ್ಕೆಟ್ ಅಲ್ಲಿ, ಆದ್ರೆ ಒಂದ್ರಲ್ಲಿ ಅವೈಲಬಲ್ ಇಲ್ವಲ್ಲ ಸರ್, ಇಷ್ಟು ಕೂಡ ಪೆಸ್ಟ್ ಅಂಡ್ ಡಿಸೀಸಸ್ ಇರ್ಬೋದು, ಮಾಯಿಶ್ಚರ್ ಆಪ್ಟಿಮಮ್. ಇವಾಗ ಪೀಲ್ ಇಂದಾನೆ ಟೊಮ್ಯಾಟೋಸ್ ನ ಹಾರ್ವೆಸ್ಟ್ ಮಾಡೋದು, ಬಟ್ ಅದ್ರ ಆಪ್ಟಿಮಮ್ ಟೈಮ್ ಹಾರ್ವೆಸ್ಟ್ ಗೆ ಆ ತರದ್ದನ್ನೆಲ್ಲ ಹೇಳೋದಕ್ಕೆ. ಅಂದ್ರೆ ಇವಾಗ ನೀವು ಸೆನ್ಸರ್ ಪೆಸ್ಟ್ ಅಂಡ್ ಡಿಸೀಸಸ್ ತುಂಬಾ ಇದೆ. ಹಾ ಸರ್, ಇವಾಗ ನೀವು ಸೆನ್ಸರ್ ನ ಡೆವಲಪ್ ಮಾಡಬೇಕು ಅಂತ ನೀವು ಹೇಳೋದಿದ್ರಲ್ಲಿ. ಹಾ ಸರ್. ಕಾಸ್ಟ್ ಪರ್ ಹೆಕ್ಟೇರ್ ಕಾಸ್ಟ್ ಎಷ್ಟು ಅಂತ ಹೇಳಿದ್ರೆ ಇದರದು ಸರ್ $50-$200 ಸರ್. ಅಂದ್ರೆ ನಮಗೆ ಇವಾಗ ಕೆಲವೊಂದು ಪ್ಲೇಸಸ್ ಅಲ್ಲಿ ವಾಶ್ ಬೇಡ ನಮಗೆ, ಯಾವ $50-$200 ಆಗುತ್ತೆ ಅಂತ ಸರ್ ಎಸ್ಟಿಮೇಷನ್. ಇವಾಗ ನಿಮ್ಮದ್ರಲ್ಲಿ ಹೊಸ ಸೆನ್ಸರ್ ಯಾವುದು ಇವಾಗ ಮಾರ್ಕೆಟ್ ಅಲ್ಲಿ, ಇವಾಗ ಮಾರ್ಕೆಟ್ ಅಲ್ಲಿ ಅವೈಲಬಲ್ ಇರೋದು ಬಿಟ್ಟು ನೀವು ಯಾವ್ದನ್ನು ಹೊಸ ಸೆನ್ಸರ್ ಮಾಡ್ಬೇಕು? ಈ ಟೆಕ್ನಾಲಜಿ ಇಂಡಿಯಾ ಅಷ್ಟು ಡೆವಲಪ್ ಆಗಿಲ್ಲ ಸರ್. ಟೆಕ್ನಾಲಜಿ ಕೆಲವೊಂದ್ ಸ್ಪೆಸಿಫಿಕ್ ಇದೆ. ಇವಾಗ ನೀವು ಹೇಳ್ತಾರೆ ಮಾಯಿಶ್ಚರ್ ಸೆನ್ಸಿಂಗ್ ಹೀಗೆ ಅಂತ, ಟೆಂಪರೇಚರ್ ಸೆನ್ಸಿಂಗ್ ಹೀಗೆ ಅಥವಾ ಪೆಸ್ಟ್ ಆ ತರದ್ ಇದ್ರ ಇಂಟಿಗ್ರೇಟೆಡ್ ಆಗಿ ಎಲ್ಲಾದು ಕೂಡ ಒಂದ್ರಲ್ಲೇ ಸಿಗೋತರ ವಿತ್ ಅಫೋರ್ಡಬಲ್ ಆಗಿ ಒಂದ್ರಲ್ಲೇ ಸಿಗುತ್ತೆ ಅಂತ ಸರ್. ಅಷ್ಟು ಸೆನ್ಸರ್ಸ್ ಪೂರ್ತಿ. ಇವಾಗ ಕೆಲವೊಂದ್ ಪ್ಲೇಸಸ್ ಅಲ್ಲಿ ಇಂಟರ್ನೆಟ್ ಪ್ರಾಬ್ಲಮ್ಸ್ ಆಗ್ಬೋದು, ನಾವು ಆ ಕಡೆ ಬ್ಲೂಟೂತ್ ಸೆನ್ಸರ್ಸ್ ನ ಕೊಡ್ಬೋದು. ಇವಾಗ ಫಾರ್ಮರ್ಸ್ ಗೆ ಇಂಟರ್ನೆಟ್ ಕನೆಕ್ಷನ್ ಸಿಗಲ್ಲ ಅಂತ ಅನ್ನೋ ಕಡೆ ಬ್ಲೂಟೂತ್ ಸೆನ್ಸರ್ಸ್ ನ ಹಾಕ್ಬೋದು, ಆ ರಿಯಲ್ ಟೈಮ್ ಡಾಟಾ ಫೋನ್ಸ್ ಗೆ ಬರುತ್ತೆ. ಒಂದೇ ಸೆನ್ಸರ್ ಮೂರ್ ನಾಲ್ಕು ಪ್ಯಾರಾಮೀಟರ್ ರೀಡ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದು ಸರ್.
ಯಾವ್ದಾರ ಇದೆಯಾ ಎಕ್ಸಿಸ್ಟ್ ಮಾರ್ಕೆಟಿಂಗ್ ಅಲ್ಲಿ ಇವಾಗ? ಇಲ್ಲ ಸರ್, ಅದೇ ಬೇರೆ ಕಂಟ್ರೀಸ್ ನಲ್ಲಿ ಇದೆ ಸರ್, ಅದೇ ಇಂಗ್ಲೆಂಡ್ ಅಲ್ಲಿ, ನ್ಯೂ ಇಂಗ್ಲೆಂಡ್ ಅಲ್ಲಿ ಇದೆಯಾ? ನೇಮ್ ಹೇಳ್ಬೋದಾ? ಆ ಸರ್, MIT ಟೆಕ್ನಾಲಜಿ ರಿವ್ಯೂಸ್ ನಾನು ನೋಡಿದ್ದೆ ಸರ್, ನ್ಯೂ ಇಂಗ್ಲೆಂಡ್ ಅಲ್ಲಿ. ಇಂಟರ್ನೆಟ್ ಆಫ್ ಟೊಮ್ಯಾಟೋಸ್ ಅಂತ, IoTs. ಅಂತ ಡ್ಯೂ ಇರೋ ಪ್ಲೇಸಸ್ ಅಲ್ಲಿ ಕೂಡ ಇದು ಸಕ್ಸಸ್ಫುಲ್ ಆಗಿ ಫಾರ್ಮರ್ಸ್ ಗೆ ಪ್ರಾಫಿಟ್ ಕೊಟ್ಟಿದೆ ಸರ್. ಓಕೆ ಓಕೆ ಗುರು. ಓಕೆ, ನಿಮ್ಮ ಪ್ರಕಾರ ಇಂಟಿಗ್ರೇಟೆಡ್ ಸೆನ್ಸರ್ಸ್ ಒಳ್ಳೆದಾ, ಡಿಸ್ಕ್ರೀಟ್ ಸೆನ್ಸರ್ಸ್ ಒಳ್ಳೆದಾ, ಅಂದ್ರೆ ಮಾಡ್ಯುಲರ್ ಸೆನ್ಸರ್ಸ್ ಒಳ್ಳೆದಾ? ಇಂಟಿಗ್ರೇಟೆಡ್ ಒಳ್ಳೇದು ಸರ್. ಇವಾಗ ಸ್ಪೆಸಿಫಿಕ್ ಆಗಿ ಒಂದೊಂದಕ್ಕೇನೆ ಹಾಕೋದಕ್ಕಿಂತ ಪೂರ್ತಿ ಎಲ್ಲದನ್ನು ಮಾನಿಟರ್ ಮಾಡುತ್ತೆ, ಅದೇ ಆಲ್ಮೋಸ್ಟ್ ಸೇಮ್ ಕಾಸ್ಟ್ ಅಲ್ಲಿ ಅಂತ ಅಂದ್ರೆ ಯಾಕೆ ನಾವು ಇಂಟಿಗ್ರೇಟೆಡ್ ಮಾಡಬಾರ್ದು ಸರ್? ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಇರೋದ್ರಿಂದ ಸ್ಕ್ರೀನ್ ಮಾಡಬಹುದಾ ಅದು? ಸೊ ಒನ್ ಸೆಕೆಂಡ್ ಸರ್, ನಾಟ್ ಗೆಟಿಂಗ್. ಸೊ ಕ್ಯಾನ್ ಯು? ಸರ್, ನಾನು ಪ್ರೆಸೆಂಟ್ ಮಾಡಿದ್ದೀನಿ, ಆಲ್ರೆಡಿ ಕಳಿಸಿದ್ದೀನಿ ಸರ್, ಸರ್ ಬೇಕಾದ್ರೆ ಅದನ್ನೇ ನೀವು ಯೂಸ್ ಮಾಡ್ಕೊಂಡು. ಓಕೆ ಸರ್. ಸರ್, ಐ ಆಮ್ ದೀಪಾ, ನನ್ನ ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಇಯರಿಂದ ಸರ್. ಸರ್, ನಾನು ಮಾಡಿರೋ ಟಾಪಿಕ್ ಬಗ್ಗೆ ವೇಸ್ಟ್ ಟು ವೆಲ್ತ್ ಅಂತ ಟಾಪಿಕ್ ಮಾಡಿದೆ ಸರ್. ನಾನು ಪ್ರೊಡಕ್ಷನ್ ಆಫ್ ಪೆಲೆಟ್ಸ್. ಪೆಲೆಟ್ಸ್ ಅಂದ್ರೆ ಸರ್, ನಾರ್ಮಲ್ ಆಗಿ ಇದು ಹಸುಗಳಿಗೆಲ್ಲ ಹಾಕ್ತಾರಲ್ಲ ಸರ್, ಪೆನ್ಸಿಲ್ ಪೆಲೆಟ್ಸ್, ಅದೇ ಪೆಲೆಟ್ಸ್. ಪೆಲೆಟ್ಸ್ ಅಂತ ಸರ್, ಇದೊಂದು ಬಯೋಮಾಸ್ ಪ್ರೊಡಕ್ಷನ್ ಆಗಿರುತ್ತೆ ಸರ್, ಮತ್ತೆ ಇದು ರಿನ್ಯೂವಬಲ್ ರಿಸೋರ್ಸ್ ಆಗಿನೂ ಯೂಸ್ ಮಾಡ್ತೀವಿ ಸರ್, ಮತ್ತೆ ಇದು ಆಲ್ಟರ್ನೇಟಿವ್ ಗ್ಯಾಸ್, ಆಯಿಲ್ ಅಂಡ್ ಎಲೆಕ್ಟ್ರಿಸಿಟಿ ಆಗಿನೂ ಯೂಸ್ ಮಾಡ್ಬೋದು ಸರ್ ಇದನ್ನ. ಇದು ಬಯೋಮಾಸ್ ಪ್ರೊಡಕ್ಟ್ ಸರ್, ನನ್ ಕೇಳಿಸ್ತಿದೆ ಅಲ್ಲ ಸರ್? ಹಾ ಸರ್. ಸರ್, ಇದು ಬಯೋಮಾಸ್ ಪ್ರೊಡಕ್ಟ್ ಆಗಿರೋದ್ರಿಂದ ಸರ್, ಇದು ವುಡ್ ಪೆಲೆಟ್ಸ್ ಮತ್ತೆ ನಾನ್ ವುಡ್ ಪೆಲೆಟ್ಸ್ ಅಂತ ಬರುತ್ತೆ ಸರ್. ಸರ್, ವುಡ್ ಪೆಲೆಟ್ ರೀಸೈಕಲ್ ಮಾಡ್ಬೋದು ಸರ್, ನಾವು ನಾನ್ ವುಡ್ ಪೆಲೆಟ್ಸ್ ನ ರೀಸೈಕಲ್ ಯೂಸ್ ಮಾಡಕ್ ಆಗಲ್ಲ ಸರ್. ವುಡ್ ವೇಸ್ಟ್, ಸ್ಟ್ರಾ, ಆರ್ಗ್ಯಾನಿಕ್ ಮ್ಯಾಟರ್ಸ್, ಇವನ್ನೆಲ್ಲಾನು ರೀಸೈಕಲ್ ಮಾಡ್ಬೋದು ಸರ್ ನಾವು. ಮತ್ತೆ ಪೆಲೆಟ್ಸ್ ಆರ್ ಆಲ್ಸೋ ಬರ್ನ್, ಅಂದ್ರೆ ನಾವು ಇವನ್ನ ಬರ್ನ್ ಮಾಡ್ಬೋದು, ಆದ್ರೆ ಪೊಲ್ಯೂಷನ್ ಏನು ಕಾಸ್ ಮಾಡಲ್ಲ ಸರ್ ಇದು. ಆಮೇಲೆ ಇದು 20-60% ರಾ ಬಯೋಮಾಸ್ ನ ಹಿಡ್ಕೊಂಡಿರ್ತದೆ ಸರ್ ಇದು. ಆಮೇಲೆ ಸರ್, ಸರ್, ಮತ್ತೆ ಇದು ಡೆನ್ಸಿಟಿ ಆಫ್ ಡೆನ್ಸಿಟಿ ಫ್ಯೂಲ್ ಡೆನ್ಸಿಟಿನ ಹೈಯರ್ ದೆನ್ ದ ರಾ ಬಯೋಮಾಸ್. ರಾ ಬಯೋಮಾಸ್ ಕಿತ ಫ್ಯೂಲ್ ಏನಿರ್ತದಲ್ಲ ಸರ್, ಇದು ಸಬ್ಸ್ಟೈನಬಲಿ ಹೈಯರ್ ಇರ್ತದೆ ಸರ್ ಇದು. ಆಮೇಲೆ ಇದಕ್ಕೆ ಈಸಿಲಿ ಪ್ರೆಡಿಕ್ಟೇಬಲ್ ಅಂಡ್ ಹ್ಯಾಂಡಬಲ್ ಸರ್. ಇದು ಈಸಿಯಾಗಿ ನಾವು ಹಸುಗಳಿಗೆಲ್ಲ ಹೆಂಗ್ ಆಗ್ತಿಲ್ಲ ಸರ್, ಹಂಗನ ಇದನ್ನ ಬಯೋಮಾಸ್ ಆಗಿನೂ ಯೂಸ್ ಮಾಡ್ಬೋದು ಸರ್ ಇದನ್ನ. ಆಮೇಲೆ ಇದಕ್ಕ ಶೇಪ್, ಸೈಜ್ ಪರ್ಟಿಕ್ಯುಲರ್ ಇದೆ ಅಂತ ಇರುದಿಲ್ಲ ಸರ್. ಇದು ಎಷ್ಟು ಬೇಕಲ್ಲ ಅಷ್ಟು ನಮ್ಗೆ ಸೈಜ್ ಮೇಲೆ ಕಟ್ಟು ಮಾಡ್ಕೋಬಹುದು, ಎಷ್ಟು ಬೇಕಲ್ಲ ಅಷ್ಟೇ ಯೂಸ್ ಮಾಡ್ಕೋಬಹುದು ಸರ್ ಇದನ್ನ. ಆಮೇಲೆ ಇದ್ರ ಅಡ್ವಾಂಟೇಜಸ್ ಏನಂತಂದ್ರೆ ಸರ್, ಪ್ರಾಫಿಟು ಜಾಸ್ತಿ ಆಗುತ್ತೆ ಸರ್. ಈಗ ಮಾರ್ಕೆಟ್ ವ್ಯಾಲ್ಯೂ ಮಾರ್ಕೆಟಿಂಗ್ ಡೈರಿ ಫಾರ್ಮ್ ಮ್ಯಾನೇಜ್ ಮಾಡತ್ತಾರ ಸರ್, ಅದ್ರ ಸಂಬಂಧ ಇದು ನ್ಯೂಟ್ರಿಷನ್ ಆಗ್ತೈತಿ ಹಸುಗಳಿಗೆಲ್ಲಾನು ಇದು, ಮತ್ತೆ ಅದಕ್ಕೇನು ಕಾಸು ಮಾಡೋದಿಲ್ಲ. ಮತ್ತೆ ಇದರಿಂದ ನಾವೇನ್ ಹಸುಗಳಿಗೆ ಏನ್ ಕೊಡ್ತೀವಲ್ಲ ಸರ್, ಅದ್ರದ್ದು ನ್ಯೂಟ್ರಿಷಿಯಸ್ ಆಗಿನೂ ನಮ್ಗೆ ಇಲ್ಡು ಬರ್ತದೆ ಸರ್. ಮತ್ತೆ ಇದು ರೆಡ್ಯೂಸ್ ದ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ರೆಡ್ಯೂಸ್ ಮಾಡ್ತದೆ ಸರ್ ಇದು. ಮತ್ತೆ ಇದು ಎನರ್ಜಿನೂ ಇಂಪ್ರೂವ್ ಮಾಡ್ತದೆ ಸರ್, ಅಂದ್ರೆ ಒಂದ್ ಸ್ವಲ್ಪ ಟೈಮ್ದಾಗ ಎನರ್ಜಿನೂ ಜಾಸ್ತಿ ಇಂಪ್ರೂವ್ ಮಾಡ್ತದೆ ಸರ್ ಇದು.
ಮತ್ತೆ ಇತರ ಕನ್ಕ್ಲೂಷನ್ ಬರೀ ಪೆಲೆಟ್ಸ್ ಕನ್ಕ್ಲೂಷನ್ ಹೇಳ್ಬೇಕಂತಂದ್ರೆ ಇತರ ಈಗಿನ ಮಾರ್ಕೆಟ್ ರಿಪೋರ್ಟ್ ಏನೈತೆ ಸರ್, ಮಾರ್ಕೆಟ್ ಸೈಜ್ ವ್ಯಾಲ್ಯೂ ಇದು 2022 ಈಗ ಪ್ರೆಸೆಂಟ್ ಇದು ಅಂದ್ರೆ ಲಾಸ್ಟ್ ಇಯರ್ ಏನೈತೆ ಸರ್, ಇದು USD 8.55 billion ಐತೆ ಸರ್. ಅಂದ್ರೆ ಅದಕ್ಕಿಂತ ಇದು ಆಲ್ ಓವರ್ ದ ವರ್ಲ್ಡ್ ಇಷ್ಟಿದ್ರ ನಾವು ಅದಕ್ಕಿಂತನು ಜಾಸ್ತಿನೂ ಮಾಡ್ಕೋಬಹುದು, ಅದಕ್ಕಿಂತನು ಕಡಿಮೆನು ಮಾಡ್ಕೋಬಹುದು. ಈ ಟಾಪಿಕ್ ನ ಎಲ್ಲಿನು ವರ್ಲ್ಡ್ ಒಳಗಾಯ್ತು, ನಮ್ ಇಂಡಿಯಾದಾಗತ್ತು, ಇಂಡಿಯಾದಾಗ ಪ್ರಿಫರ್ ಮಾಡ್ತಾರ ಸರ್ ಇದನ್ನ. ಯಾಕಂದ್ರೆ ನಮ್ ಕಡೆ ಡೈರಿ ಫಾರ್ಮ್ ಮ್ಯಾನೇಜ್ಮೆಂಟ್ ಜಾಸ್ತಿ ಅದಾವ, ಇದ್ರೂ ಇದನ್ನ ಇನ್ನು ಜಾಸ್ತಿ ಮಾಡಿದ್ರ ನಮಗ ಪ್ರಾಫಿಟ್ ಅಂದ್ರೆ ಜಾಸ್ತಿ ಆಗ್ತದೆ ಸರ್. ಇದರಿಂದ ಪ್ರೊಡಕ್ಷನ್ ಮತ್ತ ಇಲ್ಡ್ ನೋಡಿದ್ರೆ ನಾವ 8.55 billion ಏನೈತಲ್ಲ ಸರ್, 8.55 ಕಿತನು ಮೇಜರ್ ಮಾಡಿದ್ರು ಇದಕ್ಕ ಇತ್ರ ಡಬಲ್ ಇತ್ರ ಟ್ರಿಪಲ್ ಅನ್ನು ಆಗ್ಬಹುದು ಸರ್ ಇದ್ದ. ಮತ್ತೆ ಇದಕ್ಕ ಏರಿಯಾನು ಜಾಸ್ತಿ ಏನ್ ಬೇಕಾಗಿಲ್ಲ ಸರ್. ಮತ್ತ ದ ಗ್ಲೋಬ್ ಆಲ್ ಓವರ್ ದ ಗ್ಲೋಬ್ ವುಡ್ ಪೆಲೆಟ್ಸ್ ಮಾರ್ಕೆಟ್ ಪ್ರೈಸ್ ಏನೈತೆ ಅಂದ್ರೆ ಸರ್, 8.23 billion ಐತೆ ಸರ್. ಯಾವಾಗಿದ್ದ 2 ವರ್ಷದಿಂದ ಅರ್ಥ 2021 ದಾಗ ಸರ್. ಸರ್ ಇಲ್ಲೇ ನಾವು ವ್ಯತ್ಯಾಸ ನೋಡ್ಬೋದು ಸರ್, 2021 ಒಳಗ 8.23 billion ಐತೆ ಸರ್, ಅದ 2022 ಒಳಗ 8.55 billion ಐತೆ ಸರ್. ಈಗ ನಾವು ಮುಂದೂ ಇನ್ಕ್ರೀಸ್ ಮಾಡ್ಬೋದಲ್ಲ ಅಂತ ನನ್ನ ಒಂದು ಐಡಿಯಾ ಸರ್. ಮತ್ತ ಕಂಪೌಂಡ್ ಆನ್ಯುವಲ್ ಗ್ರೋತ್ ರೇಟ್ ಅಂದ್ರೆ CAGR ಪ್ರಕಾರ ಆಲ್ ಓವರ್ ದ ವರ್ಲ್ಡ್ ಅವ್ರು ಎಕ್ಸ್ಪೆಕ್ಟ್ ಮಾಡೋದು ಏನಂತಂದ್ರೆ 5.5% ಅಷ್ಟೇ ಇನ್ಕ್ರೀಸ್ ಆಗೈತಿ 2022 ಇಂದ 2021 ಇಂದ 2022 ಕ. ಈಗ ನಾವು 5.5% ಏನಾಗೈತಲ್ಲ ಇದನ್ನ 95% ಆಗಿನೂ 2030 ಒಳಗನ ಸರ್ ಹಾ ಸರ್ 2030 ಒಳಗನ ನಾವ್ ಇದನ್ನ 95% ವರ್ಗು ಒಯ್ಬೋದಂತನ ಇದನ್ನ ಇದು ವುಡ್ ಪೆಲೆಟ್ಸ್ ಬಗ್ಗೆ ಇದಿಷ್ಟ ಸರ್. ಸರ್ ನಾನ್ ವುಡಿ ಪೆಲೆಟ್ಸ್ ಎದಕ್ ಯೂಸ್ ಮಾಡ್ಬಾರ್ದಂತೂ ಒಂದೇ ಸರ್, ನಾನ್ ವುಡಿ ಪೆಲೆಟ್ಸ್ ಅದ ಪ್ರಿಫರೇಬರ್ಲಿ ಅದಕ್ಕ ಅಷ್ಟು ಕನ್ಸಲ್ಟ್ ಇರುದ್ರಿ ಸರ್. ಅದ ಇದ್ರು ಅದು ಒಂದೊಂದ್ಸತ ಇದಕ್ಕ ಹಾರ್ಮು ಮಾಡ್ಬೋದು ಸರ್, ಅದ ಎನ್ವೈರನ್ಮೆಂಟ್ ಹಾರ್ಮ್ ಮಾಡ್ಬೋದು, ಪೊಲ್ಯೂಷನ್ ಡಿಕ್ರೀಸ್ ಮಾಡ್ದೇನೆ ಇರ್ಬೋದು. ನಮ್ದ ಮೇನ್ ಐಡಿಯಾ ಏನ ಪೆಲೆಟ್ಸ್ ಇಂದ ನಮಗ ಪ್ರಾಫಿಟ್ ಆಗ್ಬೇಕು, ಮೀನ್ಸ್ ನಮಗ್ ಈಲ್ಡ್ ಬರ್ತೈತೆ ಅನ್ನೋಕ್ಕಿಂತನು ನಮ್ ಎನ್ವೈರನ್ಮೆಂಟ್ ನಮ್ ಸೊಸೈಟಿಗೆ ಪ್ರಾಫಿಟ್ ಆಗುವಂಗ್ ಇದ್ ಪೆಲೆಟ್ಸ್ ಒಂದು ಕಾನ್ಸೆಪ್ಟ್ ಸರ್. ಇದು ನಾನ್ ಬಂದ್ರೆ ಪ್ರಿಪರೇಷನ್ ಆಫ್ ಆಲ್ಕೋಹಾಲ್ ಫ್ರಮ್ ಶುಗರ್ ಕಿನ್ ಮೊಲಾಸಿಸ್. ಮೊಲಾಸಿಸ್ ಸರ್ ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರ್ತೈತಿ, ಶುಗರ್ ಕಿನ್ ತಿಂದಿರ್ತಾರೆ, ಶುಗರ್ ತಿಂದಿರ್ತಾರೆ. ಈಗ ಮೊಲಾಸಿಸ್ ಅಂದ್ರೆ ನಾರ್ಮಲಿ ಯಾರಿಗೂ ಗೊತ್ತಿರೋದಿಲ್ಲ, ನಮ್ ಭಾಷೆ ಒಳಗ ಅಂದ್ರೆ ಕಕ್ಕಿ ಅಂತ ಹೇಳ್ತೀವಿ ಸರ್. ಮೊಲಾಸಿಸ್ ಇದ ಡಾರ್ಕ್ ಕಲರ್ ವಿಸ್ಕಸ್ ಲಿಕ್ವಿಡ್ ಇರ್ತದೆ ಸರ್. ಇದು ಎದರಿಂದ ಮಾಡಿರ್ತಾರಂದ್ರ ಇದು ಶುಗರ್ ಕೇನ್ ತೆಗೆದ ಆದ್ಮೇಲೆ ಕ್ರಿಸ್ಟಲೈನ್ ಏನ್ ಇರ್ತೈತಿಲ್ಲ ಸರ್, ಅದರಿಂದ ಇದು ಉಳಿದಿರ್ತಕ್ಕಂತ ಒಂದ್ ಲಿಕ್ವಿಡ್ ಸರ್. ಇದು ಮತ್ತೆ 50-55% ಟೋಟಲ್ ಶುಗರ್ ಇದರಿಂದ ಆಪ್ಟೇನ್ ಮಾಡ್ಬೋದು. 30-40% ಆಫ್ ಸುಕ್ರೋಸ್ ಇದ್ರ ಪ್ರೆಸೆಂಟ್ ಇರ್ತದೆ ಸರ್. ಸರ್ ನಾರ್ಮಲಿ ಈಗ ಎದಕ್ಕೆ ಮೊಲಾಸಿಸ್ ಬಗ್ಗೆ ಅಷ್ಟು ಯಾರು ಗಮನ ಕೊಡುವಾರ ಅಂತಂದ್ರ, ಇದೇನ ಬಿಡು ವೇಸ್ಟ್ ಪ್ರೊಡಕ್ಟ್ ಐತಿ, ಏನ್ ಮಾಡೋದಿಲ್ಲ ಇದ್ರಿಂದ ಬರೀ ಅಂದ್ರ ಜಾಸ್ತಿ ಅದ್ರ ಮ್ಯಾಲ ಯಾರೂ ರಿಸರ್ಚ್ ಏನು ಮಾಡಿಲ್ಲ ಸರ್. ಮಾಡಿದ್ರು ಅದು ಒಂದ ಕಂಪ್ನಿಯಿಂದನ ಹೆಲ್ಡ್ ಆಗತ್ತೆ ಸರ್, ಇನ್ನು ಇದುವರೆಗು ಒಂದ ಅದನ್ನ ಆಮೇಲೆ ಹೇಳ್ತೀನಿ, ಇದುವರೆಗು ಒಂದ ಕಂಪ್ನಿಯಿಂದನ ಹೆಲ್ಡ್ ಆಗತ್ತೆ ಸರ್. ಈಗ ನಾವ ಅಂದ್ರೆ ಇಲ್ಡ್ ನೋಡ್ಬೇಕಂದ್ರೆ ಒಂದ್ ಟನ್ನಿಗೆ ಒಂದ್ ಟನ್ ಶುಗರ್ ಕೇನ್ಗ ಅಪ್ರಾಕ್ಸಿಮೇಟ್ಲಿ 85-90 liters ಆಫ್ ಇಥನಾಲ್ ನ ಪ್ರೊಡ್ಯೂಸ್ ಮಾಡ್ಬೋದು ಸರ್. ನಾವು ಅಷ್ಟು ಪ್ರೊಡ್ಯೂಸ್ ಮಾಡ್ತೀವಿ ಇದರಿಂದ ಮೊಲಾಸಿಸ್ ಇಂದನ ತೆಗೆದ್ಬಿಟ್ಟು ಅಷ್ಟು ಪ್ರೊಡ್ಯೂಸ್ ಮಾಡ್ತೀವಿ. ಆದ್ರೆ ನಮ್ಮ ಲೋಕಲ್ ಏರಿಯಾಸ್ ಒಳಗೆ ಏನ್ ಮಾಡ್ತಾರ ಅದನ್ನ ಏ ಬಿಡ ಮೊಲಾಸಿಸ್ ಏನ ವೇಸ್ಟ್ ಪ್ರೊಡಕ್ಟ್ ಐತಿ ಅಂತ ಹಂಗ ಏನ್ ಹೇಳ್ತಿರ್ತಾರಲ್ಲ, ಅದು ವೇಸ್ಟ್ ಪ್ರೊಡಕ್ಟ್ ಅಲ್ಲ ಅಂತ ಹೇಳಿ ನನ್ನ ಕಡೆಯಿಂದ ಒಂದ್ ಅಂದ್ರೆ ಅದೊಂದ್ ಸಜೆಷನ್ ಸರ್. ಮತ್ತೆ ಕನ್ಕ್ಲೂಷನ್ ಅಂದ್ರೆ ಶುಗರ್ ಕೇನ್ ಕನ್ಕ್ಲೂಷನ್ ಬಂದ್ರೆ ಇದ ಕ್ವಾಲಿಟಿ ಮೊಲಾಸಿಸ್ ಕ್ವಾಲಿಟಿ ಏನೈತಿ, ಸಮ್ 240 liters ಆಫ್ ಇಥನಾಲ್ ಶುಡ್ ಬಿ ಆಪ್ಟೇನ್ಡ್ ಫ್ರಮ್ 1 tons. ಅಂದ್ರೆ 1 liter 1 ton ದಾಗ ನಾವೇನ್ ಹೇಳಿದ್ವು ಅವಾಗ್ಲೇ 1 ton ದಾಗ 85-90 liters ಆಫ್ ಇಥನಾಲ್ ಪ್ರೊಡ್ಯೂಸ್ ಮಾಡ್ಬೋದು ಅಂತ ಹೇಳಿದ್ವು. ಆದ್ರೆ ಈಗ ಅಂದ್ರೆ 1 tons ಒಳಗ ಅಷ್ಟು ಇಥನಾಲ್ ಪ್ರೊಡ್ಯೂಸ್ ಮಾಡ್ಬೇಕಂತಂದ್ರ ಮೊಲಾಸಿಸ್ ಎಷ್ಟು ಬರ್ತೈತಿ ಅಂತ ನಾವ್ ಮೊದಲ ತಿಳ್ಕೊಬೇಕಾಗಿತ್ತು. ಒನ್ ಟನ್ ಶುಗರ್ ಕೇನ್ ಒಳಗ 240 liters ಆಫ್ ಇದು ಮೊಲಾಸಿಸ್ ನ ನಾವು ತಕೋಬಹುದು ಸರ್. 240 liters ಒಳಗ ಬರೀ 85-90% ಅಂದ್ರೆ ಆಲ್ಮೋಸ್ಟ್ 90-92 ಅಷ್ಟು ಪರ್ಸೆಂಟ್ ಇದನ್ನೆಲ್ಲ ನಾವು ಪ್ರೊಡ್ಯೂಸ್ ಮಾಡ್ಬೋದು ಸರ್. ಅದರಿಂದ ಆಮೇಲೆ ಇದ ಯುಟಿಲೈಸು ಆಗ್ಬೋದು ಸರ್. ಅಂದ್ರ ಕೇನ್ ಜ್ಯೂಸ್ ಈಗೆಲ್ಲ ನಾರ್ಮಲ್ ಆಗಿ ಕಬ್ಬಿಣ ಹಾಲದು ಮಾಡ್ತಾರೆ ಸರ್, ಅದರಿಂದನೂ ಸಮಟೈಮ್ಸ್ ಅಲ್ಲಿ ಮ್ಯಾಲಿಂದ ಏನ್ ವೈಟ್ ಇದಿರ್ತಿಲ್ಲ ಸರ್ ಫೋಮ್, ಅದರಿಂದನು ಸಮಟೈಮ್ ಮೊಲಾಸಿಸ್ನು ಆಗ್ಬೋದು ಸರ್. ಅಂದ್ರ ಆಗೋದಿಲ್ಲ ಅಂದ್ರೆ ಒಂದೊಂದ್ ಟೈಮ್ದಾಗ ಪ್ಯೂರ್ ಕೇನ್ ಹಂಗ್ ಜಾಸ್ತಿ ಫರ್ಟಿಲೈಸರ್ಸ್ ಅದೆಲ್ಲ ಇದಾಗಿದೆ ಸರ್, ಅದ್ ಮೊಲಾಸಿಸ್ಗ ಆಗ್ಬೋದದು. ಅದರಿಂದ
ಪ್ರೊಡಕ್ಷನ್ ಎಷ್ಟೈತಂದ್ರೆ ಸರ್, ಕೇನ್ ಇಂದ ಅಂದ್ರೆ ಕೇನ್ ತೆಗೆದ್ಬಿಟ್ಟು, ಕೇನ್ ಜ್ಯೂಸ್ ತೆಗೆದ್ಬಿಟ್ಟು ಬರೇ ಇನ್ ಮೊಲಾಸಿಸ್ ಅಷ್ಟೇನ ಇನ್ಸ್ಟೆಡ್ ಆಫ್ ಮೊಲಾಸಿಸ್ ಅಂದ್ರೆ ಕೇನ್ ಮೊಲಾಸಿಸ್ ಬಿಟ್ಬಿಟ್ಟ ಕೇನ್ ಶುಗರ್ ಅಷ್ಟೇ ಯುಟಿಲೈಸ್ ಮಾಡ್ಕೋತೀವಿ ಅಂತಂದ್ರ ಬರೀ 72 liters ಪರ್ ಟನ್, ಅಂದ್ರೆ 1 ton ಗೆ 72 liters ಅಷ್ಟೇ ಯೂಸ್ ಮಾಡ್ಕೋಬಹುದು ಸರ್ ನಾವು ಕೇನ್ ಜ್ಯೂಸ್. ಅಂದ್ರೆ ಮೊಲಾಸಿಸ್ ಬೇಡ ನಮ್ಗೆ, ಬರೀ ಜ್ಯೂಸ್ ಅಷ್ಟೇ ಬೇಕು ಅಂತಂದ್ರ ಬರೀ 72 liters 1 ton ಗೆ ಅಷ್ಟೇ ಯೂಸ್ ಮಾಡ್ಕೋಬಹುದು ಸರ್. ಹಾ, ಅಪ್ರಾಕ್ಸಿಮೇಟ್ಲಿ ಜಾಸ್ತಿನೇ ಮಾಡ್ಕೋಬಹುದು ಸರ್. ಅಂದ್ರೆ 72 ಐತಾ ಅಂದ್ರೆ ಪರ್ಟಿಕ್ಯುಲರ್ ಆಗಿ ನಾ ಇಷ್ಟು ಇದನ್ನೊಂದು ನಂಬರ್ ಹೇಳಿನಿ, ಇದ್ 72 ಐತಿ, ಬೇಡ ನಮ್ಗೆ 72 ಬೇಡ. 1 ton ಗೆ 100 liters ನಾವು ಯೂಸ್ ಮಾಡ್ಕೋಬಹುದು ಸರ್. ಅದನ್ನ 100 liters ಅಂದ್ರೆ ಅದ್ ಹೆಂಗ್ ನಾವು ಹೆಂಗ್ ಯೂಸ್ ಮಾಡ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ಇದೆ ಸರ್. ಮತ್ತ ಇದನ್ನ ಯುಎಸ್ ದವರ ಒಂದ್ ಡೆಫಿನಿಷನ್ ಶುಗರ್ ಕೇನ್ ಅಂತ ಹೇಳಿದ ಒಂದ್ ಡೆಫಿನಿಷನ್ ಅಂತ ಕೊಟ್ಟದ ಸರ್. ಅವ್ರ ಮೊಲಾಸಿಸ್ ಗ ರಮ್ ಅಂದ್ರ ಮೊಲಾಸಿಸ್ ಆಯ್ತು, ಮೊಲಾಸಿಸ್ ಎಕ್ಸ್ಟ್ರಾಕ್ಷನ್ ಆಯ್ತು, ಅದಕ್ಕ ರಮ್ ಅಂತ ಕರೀತಾರೆ ಸರ್. ರಮ್ ರಮ್ ಈಸ್ ಅನ್ ಸ್ಪಿರಿಟ್ ಡಿಸ್ಟಿಲ್ಡ್ ಫ್ರಮ್ ದ ಫರ್ಮೆಂಟೆಡ್ ಶುಗರ್ ಕೇನ್ ಸಚ್ ಆಸ್ ಜ್ಯೂಸ್, ಸಿರಪ್, ಮೊಲಾಸಿಸ್ ಆರ್ ಅದರ್ ಬೈ ಪ್ರೊಡಕ್ಟ್ಸ್ ಆರ್ ದ ಕೇನ್ ಜ್ಯೂಸ್ ಇಟ್ ಸೆಲ್ಫ್ ಸರ್. ಇದ್ರಿಂದ ಈ ಡೆಫಿನೇಷನ್ ಇಂದ್ರೆ ನನ್ನ ಕಡೆಯಿಂದ ಕಂಡಿದೆ ಅಂದ್ರೆ ಸರ್, ಆಲ್ಮೋಸ್ಟ್ ಆಲ್ ಅಂದ್ರೆ ಎಲ್ಲಾ ಸಿರಪ್ಗಳದಾಗತ್ತು, ಎಲ್ಲಾ ಮೆಡಿಸಿನ್ ಅಲ್ಲ, ಫಾರ್ಮಾಸಿಟಿಕಲ್ ಎಲ್ಲಾ ಇದ್ರೊಳಗ್ ಫೀಲ್ಡ್ ಒಳಗುನು ಇಥನಾಲ್ ಅಂದ್ರೆ ಆಲ್ಕೋಹಾಲ್ ಯೂಸ್ ಮಾಡತ್ತಾರ ಸರ್. ಅದ್ರಿಂದ ನಾವ ಎದಕ್ ಆಲ್ಕೋಹಾಲ್ ಅಂದ್ರೆ ಇಥನಾಲ್ ನ ಪ್ರೊಡ್ಯೂಸ್ ಮಾಡಬಾರ್ದು ಅಂತ ನನ್ನದೊಂದ್ ತಲೆ ಸರ್. ಈಗ ಯಾವ್ದ ಸಿರಪ್ಗ ಎಲ್ಲಾ ಹಾಕ್ಬೇಕಂತಂದ್ರೆ ಇಥನಾಲ್ ಪ್ರೊಡ್ಯೂಸ್ ಮಾಡ್ಬೇಕಂತಂದ್ರ ಜಾಸ್ತಿ ಖರ್ಚಾಗ್ತೈತೆ ಸರ್. ನಮ್ಗ ಹೊರಗಡೆಯಿಂದ ತಗೋಬೇಕು, ಹೊರಗಡೆಯಿಂದ ಬೈ ಮಾಡ್ಕೋಬೇಕು ಅಂದ್ರ ಬೇರೆ ಕಂಟ್ರಿದಿಂದ ಇದ್ ಮಾಡ್ಕೋಬೇಕಂತಂದ್ರ ಜಾಸ್ತಿ ಖರ್ಚಾಗೈತಿ. ಎದಕ್ಕ ನಮ್ ಕಡೆದ ವೇಸ್ಟ್ ಆಗತ್ತಿಲ್ಲ ಯಾವ್ದೋ ಒಂದ್ ಪ್ರೊಡಕ್ಟ್ ಅದ್ರಿಂದ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ಅದ್ ಮೊಲಾಸಿಸ್ ಒಂದ್ ಎಕ್ಸಾಂಪಲ್ ಸರ್ ಇದಕ್ಕ. ಮತ್ತ ಅವಾಗ ಹೇಳಿದ್ ಯಾವ್ದೋ ಒಂದ ಕಂಪನಿಯಿಂದ ಹೇಳ್ದಾಗತ್ತೈತೆ ಅಂತ ಹೇಳಿ, ಶ್ರೀ ರೇಣುಕಾ ಶುಗರ್ಸ್ ಅಂತ ಹೇಳಿ ಸರ್, ಒಂದ ಕಂಪನಿಯಿಂದನ ಹೇಳ್ದಾಗತ್ತೆ. ನೀವು ಕೇಳಿಬೋದು ಸರ್ ಇದನ್ನ, ಶ್ರೀ ರೇಣುಕಾ ಶುಗರ್ಸ್ ಅಂತ ಹೇಳ್ಬಿಟ್ಟು. ಇಟ್ ಈಸ್ ದ ಒನ್ ಆಫ್ ದ ಲಾರ್ಜೆಸ್ಟ್ ಶುಗರ್ ಪ್ರೊಡ್ಯೂಸರ್ಸ್ ಇನ್ ದ ವರ್ಲ್ಡ್, ಅಮಾಂಗ್ ದ ಟಾಪ್ ಇಥನಾಲ್ ಸ್ಟಾಕ್ಸ್ ಇನ್ ಇಂಡಿಯಾ ಸರ್. ಇದೊಂದ್ ಕಂಪನಿನ 11 mills ಅದಾವ ಸರ್ ಇಡೀ ಗ್ಲೋಬ್ದಾಗ. 11 mills ಅದಾವ, 11 mills ದಾಗ 7 ಇಂಡಿಯಾದಾಗ ಪ್ರೆಸೆಂಟ್ ಅದಾವ ಸರ್, 2 ಬ್ರೆಜಿಲ್, ಒಂದೇನೋ ಇಂಗ್ಲೆಂಡ್ ಒಳಗ ಐತಿ ಸರ್. ಇದ್ರಿಂದ ಶ್ರೀ ರೇಣುಕಾ ಶುಗರ್ಸ್ ಇವರಿಂದ ನಾವೇನ್ ಕಂಡ್ಕೋತೀವಿ ಅಂತಂದ್ರ, ಇವ್ರು ಎದಕ್ಕ 7 mills ಇಂಡಿಯಾದಾಗ ಇಟ್ಟಿದಾರ, 7 mills ಇಂಡಿಯಾದಾಗ ಇಟ್ಟಿದಾರ ಅಂತ ಸರ್. ನನ್ನ ವಾಯ್ಸ್ ನನ್ಗೆ ಯಾಕೆ ಹೋಗ್ತೈತಿ ಸರ್? ಹಾ ಸರ್, ಸರ್ 7 mills ಇಂಡಿಯಾದಾಗ ಇಟ್ಟಿದ್ದಾರೆ ಸರ್. 7 mills ಎದಕ್ಕೆ ಇಂಡಿಯಾದ, ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಶುಗರ್ ಕೇನ್. ಶುಗರ್ ಕೇನಿಂದ ಸರ್ ನಮ್ ನೇಟಿವ್ದಾಗೆಲ್ಲ ಸರ್ ನಾವ ಆಲ್ರೆಡಿ ತಿಂದಿವಿ ಸರ್, ಅದೇನ್ ಮೊಲಾಸಿಸ್ ಐತ್ಲ ಅದನ್ನ ನಾವು ತಿಂದಿವಿ ಸರ್. ಸರ್ ನನ್ನ ಥಿಂಕಿಂಗ್ ಏನ್ ಸರ್, ಇದು ಒಟ್ಟ ವೇಸ್ಟ್ ಆಗ್ಬಾರ್ದು ಏನೇನು ಪ್ರೊಡಕ್ಟ್ಗಳ ಅಗ್ರಿಕಲ್ಚರ್ ಇಂದ ಏನ್ ಬರ್ತೈತಲ್ಲ, ಅಗ್ರಿಕಲ್ಚರ್ ಏನ್ ವೇಸ್ಟ್ ಆಗತ್ತಲ್ಲ ಅದನ್ನೆಲ್ಲ ರೀಯೂಸಬಲ್ ಮಾಡ್ಕೋಬೇಕು ಸರ್. ಸರ್ ಈಗ ಆಲ್ರೆಡಿ ಈಗ ಪ್ರೆಸೆಂಟೇಶನ್ ಮಾಡಿದವ್ರು ಎಲ್ಲರೂ ಹೇಳಿ ಸರ್, ಸರ್ ಒಬ್ರು ಹೇಳ್ತಾರೋ ಅದನ್ನ ಕ್ಯಾಮ್ರಾ ನೋಡ್ಕೋಬೇಕು, ಸೆನ್ಸರ್ ಯೂಸ್ ಮಾಡ್ಬೇಕು. ಹಾ, ಅದನ್ನೆಲ್ಲ ಮಾಡೋಣ, ಅದೆಲ್ಲ ಟೆಕ್ನಾಲಜಿ, ಅದು IoT ಅದೆಲ್ಲ ಟೆಕ್ನಾಲಜಿ. ಈಗ ನಾವೇನ ಈಗ ಏನೋ ಒಂದ್ ವೇಸ್ಟ್ ಆಗತ್ತೈತಲ್ಲ ಅದನ್ನ ರೀಯೂಸಬಲ್ ಮಾಡ್ಕೊಂಡಪ್ಪ, ಅದ ಎದಕ್ ನಾವು ಅಂದ್ರೆ ವೇಸ್ಟ್ ಆಗೋದು ಆಗ್ಲಿ ಅಂತ ಸುಮ್ನೆ ಬಿಡುದಿಲ್ಲ ಸರ್ ಅದನ್ನ. ಅದರಿಂದ ನಾ ಯು ರೀಯೂಸಬಲ್ ಮಾಡ್ಕೊಂಡು ಅದರಿಂದ ನಮಗ್ ಪ್ರಾಫಿಟ್ ಆಗ್ಬೇಕು ಸರ್ ಅದು. ಕಟ್ ಮಾಡಿ ರೆಸಿಡ್ಯೂ ಏನ್ ಉಳಿದಿರುತ್ತೆ ಹೊಲದಲ್ಲಿ ಅದನ್ನ ಕಲೆಕ್ಟ್ ಮಾಡಿ ಮಾಡೋಣ ಅಂತ ನಿಮ್ದು ಐಡಿಯಾ ಇರೋದಲ್ವಾ ಇದು? ಸರ್ ಅಲ್ಲ ಸರ್, ಶುಗರ್ ಫ್ಯಾಕ್ಟ್ರಿ ಒಳಗೆ ಏನ್ ಅರ್ಧ ಈ ಕಡೆ ಶುಗರ್ ಆಗ್ತೈತಿ, ಈ ಕಡೆ ಶುಗರ್ ಇಂದ ಏನ್ ವೇಸ್ಟ್ ಪ್ರಾಡಕ್ಟ್ ಏನ್ ಉಳಿದಿರ್ತಿಲ್ಲ ಸರ್. ಹಾ, ಅದು ಅಲ್ಲಿ ವರ್ಕರ್ಸ್ ಅಲ್ಲಿ ಲೇಬರ್ಸ್ ಏನ್ ಇರ್ತಾರೋ ಮನೆಗೆಲ್ಲ ತಿನ್ನಕ್ ಅಂತ ಹೇಳಿ ಮನೆಗೆಲ್ಲ ತಗೊಂಡ್ ಹೋಗ್ತಾರೆ ಸರ್. ಅದನ್ನ ಬಿಟ್ಟು 62-68% ವೇಸ್ಟ್ ಆಗತ್ತೈತೆ ಸರ್. ಅದು ಈಗ ನಾರ್ಮಲ್ ಹೈಯರ್ ಇಂಡಸ್ಟ್ರಿ ಅಂದ್ರ ಈಗ ಜಿಲ್ಲಾದಾಗ ಒಂದ್ ಇಂಡಸ್ಟ್ರಿ ಐತಂದ್ರ ಅದ್ರಿಂದ ಯೂಸ್ ಮಾಡ್ಕೋತಾರ ಸರ್. ಈಗ ತಾಲೂಕ್ದಾಗ ಊರ ಅಂದ್ರೆ ಹಳ್ಳಿ ಒಳಗ ಒಂದೊಂದ್ ಇಂಡಸ್ಟ್ರಿ ಅಂದ್ರೆ ಶುಗರ್ ಫ್ಯಾಕ್ಟ್ರಿಗಳು ಇದ್ರ ಆ ಫ್ಯಾಕ್ಟ್ರಿಗ ಏ ಬಿಡ ಅಷ್ಟ್ ದೂರ ಐತಿ ಅದ್ರಿಂದ ನಾವೇನ್ ಕಳ್ಸುನು ಅಂತ ಅಂತಾರಲ್ಲ ಸರ್. ಈ ಬರೇ 72% 68-62% ಗ ಅಲ್ಲಿ ಮಠ ಎದಕ್ ಕಳಿಸಿ ನಾವ್ ವೇಸ್ಟ್ ಮಾಡ್ಕೊನು ಅಂತ ಹಂಗೂ ಥಿಂಕಿಂಗ್ ಬರ್ತದೆ ಸರ್ ಒಬ್ಬೊಬ್ರ ಕಡೆ. ಸರ್ ಯುನಿಕ್ನೆಸ್ ಅಂದ್ರೆ ಸರ್ ಈಗ ಅದು ಒಂದ ಕಂಪನಿ ಶ್ರೀ ರೇಣುಕಾ ಶುಗರ್ಸ್ ಏನಿಲ್ಲ ಸರ್, ಅದು ಒಂದ ಕಂಪನಿನೇ ಮಾಡತ್ತೆ ಸರ್. ಈಗ
ಅದು ಅದು ಅದ್ರ ಅದು ಕಂಪ್ನಿ ಒಳಗೂ ಜಾಸ್ತಿ ಅಂದ್ರೆ ಮೊಲಾಸಿಸ್ ಬಗ್ಗೆ ಅದೇ ಅದು ಏನು ಕಾನ್ಸಂಟ್ರೇಟ್ ಮಾಡಿಲ್ಲ ಸರ್. ಬರೀ ಬ್ರೆಜಿಲ್ ಒಳಗ ಇದೇ ಶ್ರೇಣುಕಾ ಶುಗರ್ಸ್ ಅನ್ನ ಶ್ರೀ ರೇಣುಕಾ ಶುಗರ್ಸ್ ಫ್ಯಾಕ್ಟ್ರಿನ ಮೊಲಾಸಿಸ್ ಬಗ್ಗೆ ಒಂದ್ ಏನು ಒಂದ್ 2 ಇಯರ್ಸ್ ಬ್ಯಾಕ್ ಸರ್ ಅದರಿಂದ ಒಂದ್ ಫಾರ್ಮಲ್ ಏನ್ ಸರ್ ಎಕ್ಸ್ಪೆರಿಮೆಂಟ್ ಮಾಡಿದ್ರ ಅದ್ರ ಅದು ಫೇಲ್ ಆಯ್ತು. ಫೇಲ್ ಎದಕ್ಕಾಯ್ತಂದ್ರ ಅದ ಮೊಲಾಸಿಸ್ ಎಕ್ಸ್ಟ್ರಾಕ್ಷನ್ ಬಾಳ ಬೇಕು ಅಂತ ಯಾರೋ ಹೇಳಿದ್ರಂತ ಸರ್. ಅದಕ್ಕ ಅಲ್ಲಿ ವರ್ಕರ್ಸ್ ಲೇಬರ್ಸ್ ಎಕ್ಸ್ಟ್ರಾಕ್ಷನ್ಸ್ ಜಾಸ್ತಿ ಬೇಕು, ಲೇಬರ್ಸ್ ಜಾಸ್ತಿ ಬೇಕು ಅಂತ ಹೇಳಿ ಸರ್. ಸರ್ ನನ್ ಪ್ರಕಾರ ಎಕ್ಸ್ಟ್ರಾಕ್ಷನ್ ಜಾಸ್ತಿ ಬ್ಯಾಡ್ ಸರ್. ಅದಕ್ಕ ಬರೇ ಅಮೋನಿಯಂ ಸಾಲ್ಟ್ ಅದ್ರಿಂದ ಎಕ್ಸ್ಟ್ರಾಕ್ಟ್ ಏನ್ ಮೊಲಾಸಿಸ್ ಇರ್ತಿಲ್ಲ ಸರ್ ಅದನ್ನ ಜಾಸ್ತಿ ಫಿಲ್ಟ್ರೇಷನ್ 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 ಮಾಡ್ಕೊಂಡ್ ಬಂದ್ರೆ ನಮಗ್ ಪ್ಯೂರ್ ಇಥನಾಲ್ ಒಂದ್ 22 ಟೈಮ್ಸ್ ಫಿಲ್ಟ್ರೇಷನ್ ಮಾಡ್ಕೊಂಡ್ ಬಂದ್ರೆ ನಮಗ್ ಪ್ಯೂರ್ ಇಥನಾಲ್ ಅಂದ್ರೆ ಆಲ್ಕೋಹಾಲ ಸಿಗ್ತದೆ ಸರ್. ಅದು ಇಲ್ಲ ಸರ್ ಆಗಲ್ಲ ಸರ್. ಅಂದ್ರೆ ಲೇಬರ್ ಕಾಸ್ಟ್ 150,000 ಅಂದ್ರೆ ಒಂದ್ 15-20 ಲೇಬರ್ ಬೇಕಂತಂದ್ರೆ ಒಂದ್ 50-62,000 ಅಷ್ಟಾಗ್ತಿತ್ತು ಸರ್. ಅದಿಲ್ಲ ನಾವ್ ಒಂದ್ ಮೂರ್ನಾಲ್ಕು ಲೇಬರ್ ಇಂದ ಮಾಡ್ತೀವಿ ಅಂತಂದ್ರೆ ಅರೌಂಡ್ ಒಂದ್ 30-35,000 ಆಗ್ತಿತ್ತು ಸರ್. ಎಕ್ಸ್ಟ್ರಾಕ್ಷನ್ ಅಂದ್ರೆ ಸರ್ ಅದು ಮಷಿನ್ ಮಾಡಿರೋದು ವ್ಯಾಲ್ಯೂ ಎಷ್ಟು ಇರುತ್ತೆ ಅವಾಗ 1 ಲಕ್ಷ ರೂಪಾಯಿ ನಾವು ಇನ್ವೆಸ್ಟ್ಮೆಂಟ್ ಆಗಿದೆ ಅಂದ್ರೆ ಸರ್ ಎಕ್ಸ್ಟ್ರಾಕ್ಷನ್ ಬರುವಂತ ವ್ಯಾಲ್ಯೂ ಏನಿದೆ ಅದೆಷ್ಟು ಇರುತ್ತೆ ಸರ್? ಈಗ 1 ಲಕ್ಷ ನಾವ್ ಇನ್ವೆಸ್ಟ್ ಮಾಡಿವ್ ಅಂತಂದ್ರೆ ಅದ್ರಿಂದ ನಮಗ್ 3 ಪಟ್ಟು ಜಾಸ್ತಿ ಬರ್ತೈತಿ. ನಾವ್ 1 ಲಕ್ಷ ಹಾಕಿವ್ ಅಂದ್ರೆ ನಮಗ್ 4-5 ಲಕ್ಷ ಮಟ ಬರ್ತೈತಿ ಸರ್. ಡೇಟಾ ಪ್ರೂಫ್ ಇದೆಯಾ ಸರ್? ಪ್ರೂಫ್ ಇಲ್ಲ ಸರ್. ನಾನು ಫ್ಯೂಚರ್ ದಾಗ ಇದನ್ನ ಮಾಡ್ಬೇಕಂತ ಅನ್ಕೊಂಡಿನಿ. ನಾನ್ ಫ್ಯೂಚರ್ ದಾಗ ಮಾಡಿದ್ರೆ ಹೇಳ್ತೀನಿ ಸರ್. ಪ್ರೂಫ್ ಅಂದ್ರೆ ಸರ್ ಬ್ರೆಜಿಲ್ ಒಳಗ ಇದನ್ನ ಆಲ್ರೆಡಿ ಒಂದ್ ಸತ ಏನ್ ಮಾಡಿದ್ರಲ್ಲ ಸರ್ ಅವ್ರ ಎಕ್ಸ್ಟ್ರಾಕ್ಟ್ ಅಂದ್ರ ಈ ಸಿರಪ್ ಕೊಳಗದು ಅವ್ರ ನಮ್ಗೆ ನಮ್ ದೇಶನ ಇಂಪೋರ್ಟ್ ಮಾಡ್ಕೊಳ್ಳುವಾಗನ ಜಾಸ್ತಿ ಹತ್ರದನ್ನ ರೊಕ್ಕ ಅಲ್ಲೇ ಜಾಸ್ತಿ ವೇಸ್ಟ್ ಮಾಡಿದಾರೆ ಸರ್ ನಮ್ ಇಂಡಿಯಾದವ್ರನ್ನ. ಅಂದ್ರೆ ಈಗ 1 ಕ್ರೋರ್ 100 ml ಗ 1-200 ml ಗ ಆಲ್ಕೋಹಾಲ್ ಆದ್ರೆ ಪ್ಯೂರ್ ಇಥನಾಲ್ ಯಾವ್ದಕ್ ಸಿರಪ್ ಆಡ್ ಮಾಡ್ತೀವಲ್ಲ ಅಂದ್ರೆ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿಗೆ ಯಾವ್ದಕ್ ಯೂಸ್ ಮಾಡ್ತಾರಲ್ಲ ಅದಕ್ಕನ ಜಾಸ್ತಿ ದುಡ್ಡು ವೇಸ್ಟ್ ಆಗಿದೆ ಸರ್. ಥ್ಯಾಂಕ್ ಯು ಸರ್. ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಮಾಡಿ ಅಲ್ಲಿ ಡಬಲ್ ಕ್ಲಿಕ್ ಹಲೋ ಇದ್ರಲ್ಲಿ ಫೈಲ್ ವಿವರ್ ಎಲ್ಲೋ ಎಲ್ಲೋ ಎಲ್ಲ ಕಲರ್ ಎಲ್ಲಿದೆ ನೋಡಿ ಪೇಂಟ್ರಿ ಬಂದ್ಬಿಟ್ಟು ಇಂಪ್ರೂವ್ಡ್ ವರ್ಷನ್ ಆಫ್ ಫ್ರೆಂಡ್ ಗೆ ನಂದ ಪವನ್ ಪೂಜಾ ಬೇಸಿ ಫಾರೆಸ್ಟ್ ಇರುವ ನನ್ನ ಮೇನ್ ಟಾಪಿಕ್ ಬಂದು ಇಂಪ್ರೂವ್ಡ್ ವರ್ಷನ್ ಆಫ್ ಫ್ರೆಂಡ್ ಗೇಜ್ ಅಂತ. ಇದು ನಮ್ಮ ಎಸ್ ಓ ಸರ್ ಅವರು ನಮಗೆ ಒಂದು ಟಾಪಿಕ್ ತಗೊಂಡಿದ್ರು ರೈನ್ ಗೇಜ್ ಬಗ್ಗೆ. ಅದರಲ್ಲಿ ಕಾಮನ್ ಆಗಿ ರೈನ್ ಗೇಜು 8 ಟೈಪಲ್ಲಿ ಇದೆ, ರೆಕಾರ್ಡು ನಾನ್ ರೆಕಾರ್ಡು. ರೆಕಾರ್ಡಲ್ಲಿ ಇವೆರಡು ಮೇನ್ ಆಗಿ ಈಗ ಪ್ರೆಸೆಂಟ್ ಯೂಸಲ್ಲಿ ಇರೋದು ಸರ್. ಇದು ಇವೆರಡು ಪ್ರೆಸೆಂಟಲ್ಲಿ ಇದೆ, ಯೂಸಲ್ಲಿ ಇದೆ. ಬಟ್ ಇದನ್ನ ಬಿಟ್ಟು ನಾವು ಮಾಡೋ ಕುಂತಿರೋದು ಯಾಕೆ ಬೇಕಪ್ಪ ಅಂದರೆ ಇದರಲ್ಲಿ ಸಮ್ ಎಫೆಕ್ಟ್ ಇದೆ ಸರ್. ಇದು ಅಂದರೆ ಇದು ಈಗ ರೈನ್ ಬೀಳ್ತಾ ಇದೆ ಅವಾಗ ಇದು ರೆಕಾರ್ಡ್ ಆಗ್ತಿರುತ್ತೆ ಸರ್ ಪ್ರೆಸೆಂಟಲ್ಲಿ. ಬಟ್ ನಾವು ಅದನ್ನು ಫ್ಯೂಚರಲ್ಲಿ ಮತ್ತೆ ಅದು ರೆಕಾರ್ಡ್ ತೆಗಿಬೇಕಂದ್ರೆ ಇದು ಮತ್ತೆ ಈ ಗ್ರಾಫ್ನ ಯೂಸ್ ಮಾಡಬೇಕಾಗತ್ತೆ. ಈ ಗ್ರಾಫ್ನ ಯೂಸ್ ಮಾಡ್ಬೇಕಾಗತ್ತೆ ಬೈ ಚಾನ್ಸ್ ಆಗಿ ಅದು ರೆಕಾರ್ಡ್ ಏನಾದ್ರು ನಮ್ಮ ಕಡೆಯಿಂದ ಮಿಸ್ ಆದ್ರೆ ನಾವು ಅದನ್ನ ಯೂಸ್ ಮಾಡ್ಕೊಳಕಾಗಲ್ಲ. ಮತ್ತೆ ಅದರಿಂದ ನಾವು ಈಗ ರೈನ್ಫಾಲ್ ಆಗಿದೆ ನೈಟ್ ಹೋಗಿ ನಾವು ಚೆಕ್ ಮಾಡ್ಬೇಕಂದ್ರೆ ಬೈ ರೈನ್ ನಾವು ಹೋಗೋಕ್ಕೂ ಆಗಲ್ಲ ಒಂದೊಂದ್ಸಲಿ. ಅಂತ ಟೈಮದಲ್ಲಿ ನಾವು
ಈಗ ನಾ ಇನೋವೇಟ್ ಮಾಡಿರುವಂತ ರೇನ್ ಗೇಜ್ ಯೂಸ್ಫುಲ್ ಆಗುತ್ತೆ ಅನ್ಸುತ್ತೆ ಸರ್. ನನ್ನ ರೇನ್ ಗೇಜ್ ಅಲ್ಲಿ ಸೇಮ್ ಹಳೆ ಮಾಡಲ್ಲಿ, ಬಟ್ ಈ ಅಲ್ಲಿ ಇದಲ್ಲಿ ಸರ್ ಗ್ರಾಫ್, ಆ ಗ್ರಾಫ್ ಜಾಗದಲ್ಲಿ ಒಂದು ಇದು ಇರ್ತೀನಿ ಸರ್, ಅಂದ್ರೆ ನಾರ್ಮಲ್ ಫೋನ್ ಸ್ಕ್ರೀನು ಯಾವ್ದೋ ಒಂದು ಸ್ಕ್ರೀನು ಸರ್, ಅದರಲ್ಲಿ ಸಮ್ ಪ್ರೋಗ್ರಾಮ್ ಮಾಡ್ತೀನಿ. ಎಂತ ಪ್ರೋಗ್ರಾಮ್ ಅಂದ್ರೆ ಅದ್ರ ಕೆಲಸ ತಾನಾಗಿ ಇಟ್ಸೆಲ್ಫ್ ಇಟ್ ರೆಕಾರ್ಡ್ಸ್ ಆಲ್ ಡಾಟಾ ಸರ್. ಆ ರೈನ್ ಗೇಜ್ ವರ್ಕ್ ಆಗೋದು ಈಗ ಒಂದು ಟೋಟಲಿ ಯುರೋಕಿ ಏರಿಯಾ ಅಂದ್ರೆ ನಾಲ್ಕೈದು ತಲೆ ರೈನ್ ಗೇಜ್ ಫಿಕ್ಸ್ ಮಾಡ್ತೀವಿ, ನಾಲ್ಕೈದು ತಲೆ ಹೋಗಿ ನೋಡ್ಬೇಕಂತಾನು ಇಲ್ಲ ಸರ್. ನಾವು ಅವೆಲ್ಲ ಕನೆಕ್ಟೆಡ್ ಆಗಿರ್ತದೆ, ಅಂದ್ರೆ ಟೆಕ್ನಾಲಜಿ ಯೂಸ್ ಮಾಡಿರೋದ್ರಿಂದ ಅವೆಲ್ಲ ಇಂಟರ್ ಕನೆಕ್ಟೆಡ್ ಆಗಿರ್ತದೆ. ಅದೇ ತಾನಾಗಿ ಒಂದು ಮೇನ್ ಸೆಂಟರ್ ಅಂತ ಮಾಡ್ಕೊಂಡು ಆ ಡಾಟಾನ ಅಲ್ಲೇ ನಾವು ತಗೋಬೋದು ಸರ್. ಮತ್ತೆ ಅದ್ರ ಅದನ್ನು ಡೈರೆಕ್ಟ್ ಆಗಿ ರೆಕಾರ್ಡು ಡೈರೆಕ್ಟ್ ರೈನ್ ಇದರಿಂದ ತಗೊಳಕಾಗಲ್ಲ ಸರ್, ರೈನ್ ಎಷ್ಟು ಫಾಲ್ ಆಗಿದೆ ಅಂತ ಆ ರೆಕಾರ್ಡಿಂದ. ಅದಕ್ಕೊಂದು ಫಾರ್ಮುಲಾ ಇದೆ, ಆ ಫಾರ್ಮುಲಾನು ಅದರಲ್ಲೇ ಇನ್ಸ್ಟಾಲ್ ಮಾಡೋದ್ರಿಂದ ಡೈರೆಕ್ಟ್ ನಾವು ಏನು ರೈನ್ ಫಾಲ್ ಆಗಿದೆ ಅಂತ ಪರ್ಟಿಕ್ಯುಲರ್ ತಗೋಬೋದು. ಅದು ಎಷ್ಟು ವರ್ಷ ತನಕ ಆದರೂ ಸ್ಟೋರೇಜ್ ಮಾಡ್ಬೋದು, ಯಾಕಂದ್ರೆ ಇದು ಡಿವೈಸ್ ಸ್ಟೋರೇಜ್ ಆಗಿರೋದ್ರಿಂದ ಇದೇನು ಹಾಳಾಗಲ್ಲ, ಏನೂ ಆಗಲ್ಲ, ಫ್ಯೂಚರ್ ತನ್ಕೊಂಡು ಬರುತ್ತೆ. ಈಗ ನಾವು ಕಾಂಟೂರ್ ಬಂಡು ಗ್ರೇಡಿಯಂಟ್ ಬಂಡು ಯಾವುದೇ ಬಂಡ್ ಮಾಡ್ತೀವಿ ಅಂದ್ರೂ ಅದರಲ್ಲಿ ರೈನ್ ಫಾಲು ಮೇನ್ ಸೋರ್ಸ್ ಆಗಿರುತ್ತದೆ. ಯಾವ ಲೆವೆಲಲ್ಲಿ ನಾವು ಕಾಂಟೂರ್ ಬಂಡ್ ಮಾಡ್ಬೇಕಂತ ಅವಾಗ ಈ ರೆಕಾರ್ಡ್ ಬೇಕಾಗುತ್ತೆ ಸರ್. ಹಾಗಾಗಿ ಇಷ್ಟು ಮೆಮೊರಿ ಸ್ಟೋರೇಜ್ ಆಗಿರುತ್ತೆ ಯೂಸ್ಫುಲ್. ಇದು ಇದ್ರ ಬಿಸ್ನೆಸ್ ಬಂದ್ಬಿಟ್ಟು ಇದು ಜಾಸ್ತಿ ಕಾಸ್ಟಿನ ಆಗಲ್ಲ ಅನ್ಕೊಂಡಿದ್ದೀನಿ ಸರ್. ಈಗ ನಾರ್ಮಲ್ ಹಳೆ ತೋರಿಸಿದ್ರಲ್ಲ ಅದು ತುಂಬ ಕಾಸ್ಟ್ ಹೆಚ್ಚು ಕಡಿಮೆ ಒಂದು 8,000-10,000 ಅಂತೂ ಇದೆ ಸರ್ ಮಿನಿಮಮ್. ಈಗ ನಾ ಇನೋವೇಟ್ ಮಾಡೋದ್ರಲ್ಲಿ ಮಿನಿಮಮ್ 5,000 ಪರ್ ಒಂದು ಡಿವೈಸ್ ಸರ್. ಅದನ್ನು ಒಂದು ಎಕರೆ ಈ ಮ್ಯಾಕ್ಸಿಮಮ್ ಈ ಏರಿಯಾಗೆ ಹಾಕ್ಬೇಕಂದ್ರೆ 5 ಡಿವೈಸ್ ಸಾಕು. ಅದು ತಾನಾಗಿ ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಳತ್ತೆ, ನಾ ಹೋಗಿ ವಿಸಿಟ್ ಮಾಡ್ಬೇಕಂತ ಇಂಟೆನ್ಷನ್ ಇರಲ್ಲ, ಎಲ್ಲ ಈ ಇನ್ಫಾರ್ಮೇಶನ್ ತಾನಾಗೆ ಬರುತ್ತೆ ಸರ್. ಅದೇ ಸರ್, ಈಗ ವೈಫೈ ನಾವು ಬ್ಲೂಟೂತ್ ವೈಫೈ ಕನೆಕ್ಷನ್ ಕೊಡ್ತೀವಲ್ಲ ಸರ್, ಅದೇ ಸೇಮ್ ಡಿವೈಸ್ ಅದೇ ಟೆಕ್ನಿಕನ್ನು ನಾವು ಇಲ್ಲಿ ಅಪ್ಲೈ ಮಾಡ್ಬೇಕು ಸರ್. ವೈರ್ಲೆಸ್ ಆಗಿ ಆಗಿರ್ಬೋದು, ಅಕಸ್ಮಾತ್ ನಾವು ವೈರ್ ತೊಗೊತೀವಿ ಅಂದರೂ ಕೇಬಲ್ ಟವರ್ ತಗೊತೀವಲ್ಲ ಸರ್, ಆ ಟೆಕ್ನಾಲಜಿನ ಆದರೂ ಅಪ್ಲೋಡ್ ಮಾಡ್ಕೋಬೋದು ನಾವು, ನಮ್ಗೆ ಬೆನಿಫಿಟ್ ಆಗ. ಇದೆ ಅಲ್ಲ ಸರ್, ನಮ್ಮ ನಾರ್ಮಲ್ ಅದು ಫೋನ್ ಸ್ಕ್ರೀನ್ ಅಂದೇ ಅಲ್ಲ ಸರ್, ಫೋನ್ ಸ್ಕ್ರೀನಲ್ಲೇ ಪ್ರೋಗ್ರಾಮ್ ಮಾಡಿರ್ಬೇಕು ಸರ್. ಆ ಫಾರ್ಮುಲಾ ತೋರಿಸಿದ್ದಾರೆ ಸರ್, ಆ ಫಾರ್ಮುಲಾ ವಿತ್ ಸ್ಟೋರೇಜ್ ಕೆಪಾಸಿಟಿ ಅಂತ ಇರುತ್ತಲ್ಲ ಸರ್ ಅದು ಫೋನ್ ಡಿವೈಸಲ್ಲಿ. ಆ ಟೆಕ್ನಾಲಜಿ ಆಸ್ ಇಟ್ ಈಸ್ ಇನ್ಸ್ಟಾಲ್ ಮಾಡ್ಬೇಕು ಸರ್ ಆ ಡಿವೈಸಲ್ಲಿ. ಹಾಂ ಸರ್, ಸಪ್ಲೈ ಇರುತ್ತೆ ಸರ್ ಆಸ್ ಇಟ್ ಈಸ್ ಚಾರ್ಜ್ ಸರ್. ಅದು ಒಂದು ಕಡೆ ಸ್ಟಾಗ್ನೆಸ್ ಅದು ಏನು ಮೂವ್ ಆಗಲ್ಲ ಏನೂ ಇರಲ್ಲ ಸರ್. ಒಂದು ವೈರ್ ಕೊಟ್ಟಿರ್ತೀವಲ್ಲ ಸರ್ ನಾವು, ಈಗ ಡಾಟಾ ಕನೆಕ್ಟ್ ಮಾಡ್ಬೇಕಂದ್ರೆ ಈಗ ನಿಮ್ಮ ಕಡೆಯಿಂದ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಅದು ಹೆಂಗಿದ್ದು ಒಂದು ಮೇನ್ ಕ್ಯಾಂಪಸ್ಸಿಗೆ ಹೋಗಲೇಬೇಕು ಡಾಟಾ. ಆ ಡಾಟಾಕ್ಕೆ ಒಂದು ವೈರ್ ಅಂತೂ ಬೇಕಲ್ಲ ಸರ್. ಅದರ ಜೊತೆಗೆ ಇನ್ನೊಂದು ಪವರ್ ಕೇಬಲನ್ನು ಕನೆಕ್ಷನ್ ಮಾಡಬೇಕು ಸರ್, ಅದರಿಂದ ಚಾರ್ಜ್ ಆಗುತ್ತೆ. ಮತ್ತು ಅದರಲ್ಲಿ ಡಿವೈಸ್ ಇರುತ್ತಲ್ಲ ಸರ್ ಸ್ಟೋರೇಜ್, ಅವೆಲ್ಲ ವರ್ಕ್ ಆಗುತ್ತೆ. ಫೋನ್ ಫುಲ್ ಫೋನೇ ಇಡಲ್ಲ ಸರ್ ನಮ್ಮ, ನಮಗೆ ಬೇಕಿರೋದ್ರಲ್ಲಿ ಮೇನ್ ಒಂದು ಸ್ಕ್ರೀನ್ ಸರ್. ನಾರ್ಮಲ್ ಸ್ಕ್ರೀನ್ ಅಂದರೆ ಒಂದು 1,000 rupees ಒಳ್ಳೆ ಬ್ರ್ಯಾಂಡ್ ಸ್ಕ್ರೀನ್ ಸಿಗುತ್ತೆ ಸರ್. ಸ್ಕ್ರೀನ್ ಮತ್ತು ಸ್ಟೋರೇಜ್ ಡಿವೈಸ್ ಮ್ಯಾಕ್ಸಿಮಮ್ 64 GB ಸಾಕು ಸರ್, ಅದೊಂದು 500 ಇರುತ್ತೆ ಸರ್. ಮತ್ತು ಹಳೆ ಮಾಡೆಲ್ ಇದೆ ಸರ್, ಅದರಲ್ಲೇ ಸ್ವಲ್ಪ ಮಾಡಿಫೈ ಮಾಡಿ ಕಮ್ಮಿ ಇದರಲ್ಲಿ ತೊಗೋಬೋದು ಸರ್. ಅದು ಮ್ಯಾಕ್ಸಿಮಮ್ ಹಾಗೆಲ್ಲ ಮಾಡಿದರೂ 5,000 ಇದೆ ಸರ್. ಹಾಂ ಸರ್,
ಸರ್ ಅಲ್ಲಿ ಸೆಟಪ್ ಇರುತ್ತಲ್ಲ ಸರ್, ಫೋನ್ ಥರ ಒಂದು ಸೆಟಪ್ ಇರುತ್ತಲ್ಲ, ಪ್ರೋಗ್ರಾಮಿಂಗ್ ಅಂದಲ್ಲ, ಪ್ರೋಗ್ರಾಮ್ ಮಾಡಿರ್ತೀವಿ ಸರ್. ಒಂದು ಸ್ಕ್ರೀನ್ ಅಂದರೆ ಒಂದು ಅದರಲ್ಲಿ ಹಿಂದೆ ಒಂದು ಡಿವೈಸ್ ಅಂತ ಬೇಕಿರುತ್ತೆ ಸರ್, ಒಂದು ಸ್ಕ್ರೀನ್. ಹಾಂ ಸರ್, ಇಲ್ಲ ಸರ್, ಒಂದು ಡಿವೈಸ್ ಎಷ್ಟು ಡಿವೈಸ್ ಆ ಸ್ಕ್ರೀನ್ ವರ್ಕ್ ಮಾಡೋಕ್ಕಂದ್ರೂ ಎಷ್ಟು ಡಿವೈಸ್ ಬೇಕು, ಆಸ್ ಇಟ್ ಈಸ್ ಫೋನ್ ಡಿವೈಸ್ ಥರನೂ ಮಾಡ್ಕೊಬೋದು ಸರ್. Coming together is a beginning. Being together is a success. Namaste, Assalamualaikum everyone. Today, a very good afternoon. Today, I am here to present a topic on the ideathon on the topic of health and come with agriculture. Anyone of you have seen a black turmeric? Anyone of you? No idea about it? Yes. Okay. Indian Agriculture Department has declared black turmeric as an endangered species. Now let us come to the practical human health related progress. I myself have experienced, my grandfather who was about 76 years old was lacking of sodium content in his body. As human body requires sodium content, due to sweating and due to physical works and workouts, people India as like many of people in celebrities and even day-to-day life people go to sports and they will sweat frequently, hence body will be losing of sodium content in it. So when the sodium content will be dropped, the connection of body from brain to body, it will be reduced. And as people takes lots of medicine in India, the kidney functioning will not be proper. Due to that, sodium filtration will be not good in the body. Hence, the problem is that the turmeric, black turmeric, has been an endangered species and sodium content in the body has been dropping due to the physical works and due to various activities. So these both are the problems, and they come to the mutual understanding that wheat is the value addition to the black turmeric. This black turmeric has a sodium content in it. I have gone through many research papers in Research Gate of India. In which we have come to know about that black turmeric than compared to normal yellow turmeric has more sodium content in it. Okay, let me do the solution. This black turmeric has curcumin content, which is anti-inflammatory and antibiotic thing. Have you ever, usually everyone has taken Lipton green tea, right? In the same way that in the Lipton green tea, we are adding some percentage of black turmeric in it, so that in corona time, ellargu like manel kashaya maadi kudithirthira. So ivaga agriculture jothege ayurvedak estu importance bandide andre corona admele importance jaasti agide ayurvedak usually. So ide tara black turmeric ge na value additions maadi like same like Lipton green tea. ಬ್ಲ್ಯಾಕ್ ಟರ್ಮರಿಕ್ನ ಲಿಪ್ಟನ್ ಗ್ರೀನ್ ಟೀ ಪ್ಯಾಕೇಜಲ್ಲಿ ಲೈಕ್ ಗ್ರೀನ್ ಟೀ ಲೀಫ್ ಜೊತೆಗೆ ಬ್ಲ್ಯಾಕ್ ಟರ್ಮರಿಕ್ನ ಆ್ಯಡ್ ಮಾಡಿ ಅಲಾಂಗ್ ವಿತ್ ದಟ್ ಕ್ಲಿಟೋರಿಸ್ ದಿಸ್ ಫ್ಲವರ್ ಯು ಹ್ಯಾವ್ ಸೀನ್ ಲೈಕ್ ರೋಡ್ ಸೈಡಲ್ಲೆಲ್ಲ ತುಂಬ ಬೆಳೆದಿರುತ್ತೆ. ಒಂದು ಕಂಪ್ನಿ ಅದಕ್ಕೆ ಸಫೈರ್ ಟೀ ಅಂತ ಒಂದು ಕಂಪ್ನಿ ಇದೆ, ಇಟ್ ಹ್ಯಾಸ್ ಟ್ರೈಡ್ like juice out of it, which is blue in color, so it is named as Sapphira tea. Hence this has main Ayurvedic property that it reduces the diabetics and urine filtration kuda, like yellow urine pass aagtide andre by taking this juice we can reduce it to normal color. So along with the black turmeric and this flower and green tea leaves, which reduces belly fats, nimge like slimming enadru aagbekandre, so together that we can make out a product value addition we can do. Major advantage of black turmeric andre like flavoring agents eno add madad bekagilla, because black turmeric alli eucalyptus oil matte methanol oil tumba like ayurvedic matte itara flavoring agents, lemoning flavoring agents alla jaasti. Even ರೈಸೋಮ್ ಬ್ಲ್ಯಾಕ್ ಟರ್ಮರಿಕ್ಸ್ ಅಂದರೆ ರೈಸೋಮ್ಸ್ ಯೂಶಲಿ. ಈವನ್ ಲೀವ್ಸ್ ಕೂಡ, ಲೀವ್ಸಲ್ಲೂ ಈ ಥರ ಯುಕಲಿಪ್ಟಲ್ ಆಯಿಲ್ ಮತ್ತು ಲ್ಯಾವೆಂಡರ್ ಆರ್ಟಿಫಿಷಿಯಲ್ ಆಯಿಲ್ ಮತ್ತು ಲೆಮನ್ ಆಯಿಲ್ಸ್ ಕೂಡ ಜಾಸ್ತಿ ಕಂಟೆಂಟ್ ಇರುತ್ತೆ. ಅದು ಡಯಾಬಿಟಿಕ್ ಪೇಷಂಟ್ಸ್ ನಮ್ಮ ಕಸ್ಟಮರ್ಸ್ನ ರೀಚ್ ಮಾಡೋದಂದ್ರೆ ಇವಾಗ ಸ್ಪೋರ್ಟ್ ಪರ್ಸನ್ ವಿ ಕ್ಯಾನ್ ರೀಚ್.
we can reach the diabetic. Indian diabetics, 31 million people record agide Indian diabetic patients, like Indian government of health department all list alli nodidre 31 million people are suffering from diabetics. It may be diabetic mellitus or any other kind of diabetics. So ee tara value addition na maadabodu. ಬಿಸ್ನೆಸ್ ಪ್ಲಾನ್ ಅಂತ ಅಂತಂದರೆ ಲೈಕ್ ಬ್ಲ್ಯಾಕ್ ಟರ್ಮರಿಕ್ ತುಂಬ ಕಲ್ಟಿವೇಷನೇ ಇಲ್ಲ ಬ್ಲ್ಯಾಕ್ ಟರ್ಮರಿಕ್. ಯೂಶ್ವಲಿ ಇನ್ ಮೇಘಾಲಯ ಇಲ್ಲ ಅಸ್ಸಾಮಲ್ಲಿ ಮಾಡ್ತಾರೆ, ಅದು ಇವಾಗ ಲೈಕ್ ಲಿಟ್ರಲಿ ಸ್ಟಾಪ್ ಆಗಿದೆ. ಸೊ ನಾವು ಫಾರ್ಮರ್ಸ್ಗೆ ರೀಚ್ ಆಗಬೇಕು, ವಿ ಶುಡ್ ರೀಚ್ ದ ಫಾರ್ಮರ್ಸ್ ಸೊ ದ್ಯಾಟ್ ದೇ ಶುಡ್ ಗೆಟ್ ದ ಇನ್ಫಾರ್ಮೇಟೆಡ್ ಅಬೌಟ್ ಬ್ಲ್ಯಾಕ್ ಟರ್ಮರಿಕ್ ಆ್ಯಂಡ್ ದಿ ಶುಡ್ ಗ್ರೋ ದ ಟರ್ಮರಿಕ್. ಯೂಶ್ವಲಿ ಟರ್ಮರಿಕ್ ಹೇಗೆ ಗ್ರೋ ಮಾಡ್ತಾರೋ ಅದೇ ಥರ ಬ್ಲ್ಯಾಕ್ ಟರ್ಮರಿಕ್ ಕೂಡ ಟೂ ಸೀಸನ್ಸ್, ಟರ್ಮರಿಕ್ನೂ ಕೂಡ ಟೂ ಸೀಸನ್ಸಲ್ಲಿ ಗ್ರೋ ಮಾಡ್ತಾರೆ. ಸೊ ಬ್ಲ್ಯಾಕ್ ಟರ್ಮರಿಕ್ ಆಲ್ಸೋ cultivated in two seasons. ಮತ್ತು ಸಾಯಿಲ್ ಪಿ ಹೆಚ್ ಕಂಟೆಂಟ್ ಚೆಕ್ ಮಾಡಿದ್ರೆ ಲೈಕ್ 4.5-7 ಪಿ ಹೆಚ್ ರೇಂಜಲ್ಲಿರೋ ಎಲ್ಲ ಸಾಯಿಲ್ಸಲ್ಲೂ ಬೆಳಿಬೋದು. ಮೋರ್ ಪ್ರಿಫರೇಬಲ್ ಅಂದರೆ ರೆಡ್ ಆ್ಯಂಡ್ ಕ್ಲೇ ಲೋಮಿ ಸಾಯಿಲ್ಸಲ್ಲಿ ಬೆಳಿಬೋದು. ಆ್ಯಂಡ್ ದೆನ್ ಲೈಕ್ ಇದು ಯು ಎಸ್ ಪಿ ಏನಂತ ಅಂತಂದರೆ ಲೈಕ್ ಸ್ಪೆಷಲ್ ಕ್ಯಾರೆಕ್ಟರ್ ಆಫ್ ದಿಸ್ ಪ್ರಾಡಕ್ಟ್ ಮೈಟ್ ಬಿ ದಿಸ್ ಥಿಂಗ್, ಟರ್ಮರಿಕ್ ಹ್ಯಾಸ್ ಅ ಫ್ಲೇವರ್ ಇನ್ ಇಟ್ ಸೆಲ್ಫ್ ಆ್ಯಂಡ್ ವಿ ನೀಡ್ ನಾಟ್ ಟು ಆ್ಯಡ್ ಎನಿ ಫ್ಲೇವರ್ಸ್ ಟು ಇಟ್. ಆ್ಯಂಡ್ ದೆನ್ business plan, coming to marketing plan, means we should give this product to pharmaceutical companies so that it can reach the diabetic patients mostly. Matte and then market business plan bantu andre like we need farmers to inform the farmers and we need a processing unit to store the raw materials and to dry the raw materials and packaging the raw materials. And ivaga packaging matte store maadi production madodke ಲಿಪ್ಟನ್ ಗ್ರೀನ್ ಟೀದು ಪೇಜ್ ಹೋಮ್ ಪೇಜ್ ಓಪನ್ ಮಾಡಿದ್ರೆ ಅವ್ರದ್ದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅರೌಂಡ್ 10 rupees ಪರ್ ಸ್ಯಾಶೆಟ್ಸ್ ಬರುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ ಅಷ್ಟೇ ಆಗುತ್ತೆ ನಮಗೂ. ಆ್ಯಂಡ್ ದೆನ್ ಎಕನಾಮಿಕ್ ವರ್ತಿನೆಸ್ ಅಂದರೆ ಲೈಕ್ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಇರುತ್ತೆ. ಮತ್ತು ಮೇಜರ್ ಗೋಲ್ ಈಸ್ ರೆಸ್ಕ್ಯೂಯಿಂಗ್ ಬ್ಯಾಕ್ ದ ಬ್ಲ್ಯಾಕ್ ಟರ್ಮರಿಕ್ ಫ್ರಮ್ ಎಂಡೇಂಜರ್ಡ್ ಸ್ಪೀಷಿ ಇಂದ ನಾರ್ಮಲ್ ಸ್ಪೀಷೀಸ್ಗೆ ಲೈಕ್ ವಿ ಶುಡ್ ಆ್ಯಡ್ ಇಟ್ ಬ್ಯಾಕ್. ಫ್ಲವರ್ ಹೇಳಿದ್ಮೇಲೆ ಸರ್, ಅದು ಕ್ಲಿಟೋರಿಸ್ ಅಂತ. ಆ ಫ್ಲವರ್ ಮತ್ತೆ ಇವಾಗ ಬಾಡಿಲಿ ಸೋಡಿಯಂ ಕಂಟೆಂಟ್ ಡಯಾಬಿಟಿಕ್ಸ್ ಅಂತ ಬಂದ್ವಿ. ಡಯಾಬಿಟಿಕ್ಸ್ ಪೇಷಂಟ್ಸ್ ಯೂಶಲಿ ಯಾವಾಗಲೂ ಟ್ಯಾಬ್ಲೆಟ್ಸ್ ತಗೋತಾರೆ. ಸೊ ಕಿಡ್ನಿ ಫಂಕ್ಷನಿಂಗ್ ಆಟೋಮೆಟಿಕ್. ಯಾಕೆಂದ್ರೆ ಜಾಸ್ತಿ ಡೋಸೇಜ್ ಆದ್ರೆ ಅದು ಪಾಯ್ಸನ್. ಗ್ರೀನ್ ಟೀ ಲೀವ್ಸ್ ಮತ್ತೆ ಇದು ಕ್ಲಿಟೋರಿಸ್ ಅಂತ ಫ್ಲವರ್ ಜೊತೆ ಲಿಪ್ಟನ್ ಅವ್ರ ಜೊತೆ ಲೈಕ್ ಅಂದ್ರೆ ಅದನ್ನ ಮಾಡೆಲ್ ಆಗಿ ತಗೊಂಡು, ಯಾಕೆಂದ್ರೆ ಸೇಮ್ ಪ್ಯಾಕೆಟಿಂಗ್ ಕವರಿಂಗ್ ಮತ್ತೆ ಸೇಮ್ ಪ್ರೊಸೆಸಿಂಗ್ ಎಲ್ಲ ಸೇಮ್ ಬರುತ್ತೆ ಸರ್. ಸೊ ಅದಕ್ಕೆ ಕಂಪೇರ್ ಮಾಡಿ ಲೈಕ್ ಒಂದು ಪ್ಲಾನ್ ತರ ಗ್ರೀನ್ ಟೀ ಲೀವ್ಸ್ ಜೊತೆ ಆಡೋಣ. ಬ್ಲ್ಯಾಕ್ ಟರ್ಮರಿಕ್ ದೇ ಹ್ಯಾವ್ ಟ್ರೈಡ್ ಇಟ್ಸ್ ಅಂಡ್ ಇದು ಕ್ಲಿಟೋರಿಸ್ ಸೋರ್ಸಸ್ ಇಟ್ಸ್ ಅವೈಲೇಬಲ್ ಇನ್ ದ ಮಾರ್ಕೆಟ್ ಸರ್. ಟೆಸ್ಟ್ ಆಗಿಲ್ಲ ಬಟ್ ಐ ಹ್ಯಾವ್ ಟ್ರೈಡ್ ಇಟ್. ಅಂದ್ರೆ ಕೃಷಿ ಮೇಳಕ್ಕೆ ವಿಸಿಟ್ ಮಾಡಿದಾಗ ಶಿವಮೊಗ್ಗದಲ್ಲಿ ಕೇರಳ ಅಂತ ಒಬ್ರು ಬಂದಿದ್ರು. ಸೊ ಇವಸ್ ಅಂದರೆ ಆ ಪ್ಲಾಂಟ್ನ ಇಟ್ಕೊಂಡಿದ್ರು. ಆವಾಗ ನನಗೆ 2-3 ರೈಸೋಮ್ಸ್ ಸಿಕ್ಕಿತ್ತು, ಸೊ ಎತ್ಕೊಂಬಂದು ಪಾಟ್ಗೆ ಹಾಕಿದ್ದೆ. ಆ್ಯಂಡ್ ದೆನ್ ಅದ್ರ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಡೆವಲಪ್ ಆಗಿ ನಾನು ರಿಸರ್ಚ್ ಪೇಪರ್ಸ್ನೆಲ್ಲ ಸರ್ಚ್ ಮಾಡಿ ಅದನ್ನು ಟ್ರೈ ಮಾಡಿದಾಗ ಇಟ್ ವಾಸ್ ಗುಡ್. ಅಂದರೆ
like it is endangered species also, it has no availability, like we should start it up. We will get the seeds in Kerala, sir. Kerala region alli nam Mahabub sir idare sir, avaru like is doing research on it. Hey everyone, I'm Asma, I am Lena, and today we are going to present a unique idea which is which will help the fast-paced urban bachelors and small families' life much easier. So, on understanding the problem of cooking for one, we have crafted a solution which combining convenience and the freshness. And urban bachelors usually struggle to balance their hectic life with their desire of nutritious meal, and it's also time consuming and wasteful, can be wasteful for cooking for one. And even many times bachelors fail to assemble the veggies which are required for preparing a single meal. So recipe focused for product of assembled organic fresh whole vegetables in a precise quantities is lacking in our market. Our idea is a solution that caters to the need of this urban bachelor. So what we are what we'll be doing is providing pre-proportioned. I mean, you have this necessary quantities for preparing a certain dish. So we'll have pre-portioned dish vegetables in a particular kit. So that will be fresh, directly sourced from the farmers, and will be supplied to the consumers. These kits, as it mentioned, is beneficial in several aspects. It minimizes time. It saves time in grocery shopping, and it also helps in knowing the exact quantity of vegetables required for preparing any dish. So say for example, if I need to prepare a brinjal curry, so I'll have this kit order only for that. So in that kit, we'll provide around 2 to 3 medium-sized brinjals as is required for just one person for a single serving. We'll have one onion or one tomato and few chilies as and what required. We won't have any other extra ingredients. That will be an additional top-up if required. On coming to how it works, we have the 4 sectors: sourcing, processing, packaging and marketing. In sourcing, we'll be collaborating with the local farmers for sourcing the vegetables at the minimal prices. And when it comes to processing, we will be cleaning and sterilizing the veggies using the ozone wash technology and inventory management as per the demand forecast. And when it comes to packaging, cost-effective packaging with the increased shelf life of the veggies, and precise quantity of vegetables for a particular meal will be put in a kit. And when it comes to marketing, our kit will be sold offline in supermarket and online in our own platform, and we'll be tying up with the grocery delivery services. Coming to our business plan, so we basically did a small scaled survey like among our friends. So 3 out of 5 people were more interested in buying these kits. I'll tell you why, because this market potential, it's quite enormous. So what we did, we explained this concept to them, and we asked if they'll be interested in it. Mind you, these people are specifically from urban cities, so we did in Bangalore. So what they said was they actually wanted this convenient and healthy solutions in meal packing. They don't prefer the taste of products which are ready to eat or ready to just, you can just warm it and eat, but those taste and the quality is not much preferred by people. So, and there are people who also want to taste their own food, they can modify their stuff. So this is when our kit comes into play. And then considering the revenue streams, our revenue model will be mostly based on product sales. It will also be on subscription basis. So imagine if a person is interested in buying groceries at once, we won't deliver it at once. Instead, depending on his meal plans, basically a weekly plan or monthly plan, we'll give customized delivery, probably like daily or 2 days once, depending on whatever he orders. And there will be flexibility to order, to modify or can skip the meals of certain days. And this model also has like more future growth, wherein we could also try with tie up with
fitness brands, we can expand our recipes, like whatever we have, we can expand our recipes and explore partnership with fitness brands. As I said, imagine if there's some you are looking for some healthy alternative solutions, especially for some gym goers or anything, and then we have those proteinaceous substances depending on diet, we'll supply it. On coming to economic worthiness of our idea, imagine a budget of 30 lakh, which we will be investing on our infrastructure, and our unit will be having the capacity to process approximately 3 quintals per day, in which we will be preparing 1500 kits, 200 gram per each kit. So we will be costing our consumers about rupees 45 per unit, per kit. And so our monthly revenue will be approximately 67,500 rupees, and keeping the net margin of 22%, we'll 22% will give us the profit of rupees 10 per kit, and net profit net profit for month will be approximately 10,000 per day, which in turn will be 3 lakh per month. This will be an ideal month. We are just considering that an average of around 1500 people will be ordering our services daily, and if it is a subscription based, this will be our revenue. And we don't have the exact details regarding this market, because this system is not yet available in the market. So we didn't get any market size regarding it. We didn't get like how much this, and for that we are planning like if a separate budget is set aside for surveying the market and seeing what potential it has. And our idea is not just a meal service, but it's basically a game-changing idea for bachelor's life and even the urban people. So if this idea is utilized properly, I think it will revolutionize the way a normal individual, especially in urban cities, looks at grocery shopping. So it will be much easier. And thank you for the time, and this is any discussion. ಬೇಳೆಗಳು ಎಲ್ಲ ಬೈ ಮಾಡ್ಬೋದು ಸರ್, ಆ್ಯಂಡ್ ಅದು ಬೇರೆ ಪ್ಲಾಟ್ಫಾರ್ಮ್ಸ್ ಕೂಡ ಇದೆ ಅದು, ಬಟ್ ಆ ಫ್ರೆಶ್ನೆಸ್ ಫ್ಯಾಕ್ಟರ್ ಇಲ್ಲಿ ಬರಲ್ಲ ಸರ್. ನಾವು ಇದು ಯಾಕೆ ಮಾಡ್ತಿದ್ದೀವಿ ಅಂದರೆ ಅದು ಫ್ರೆಶ್ ಆಗಿ ಪ್ರೊಡ್ಯೂಸ್ನ ಡೈರೆಕ್ಟ್ ನಾವು ಫಾರ್ಮರ್ಸಿಂದ ಸೋರ್ಸ್ ಮಾಡಿ, ಆ್ಯಂಡ್ ವಿಲ್ ಟ್ರೈ ಟು ಇನ್ಕ್ರೀಸ್ ದ ಶೆಲ್ಫ್ ಲೈಫ್ ಟು ಅ ಫ್ಯೂ ಡೇಸ್, ಆ್ಯಂಡ್ ದೆನ್ ಅದು ವಿತ್ ಇನ್ ದಟ್ ಪೀರಿಯಡ್ ಆಫ್ ಟೈಮ್ ಆ ಕನ್ಸ್ಯೂಮರ್ಗೆ ರೀಚ್ ಆಗಬೇಕು. ನೀವು ಈಗ ರೈಸು ಮತ್ತು ಸೆಪ್ರೇಟ್ ದಾಲ್ ಈ ಥರ ಐಟಮ್ಸ್ ಎಲ್ಲ ಆಲ್ರೆಡಿ ಮಾರ್ಕೆಟಲ್ಲಿ ಲೈಕ್ can easily procure it, and adukku bere platforms idave, and avu perishable alla sir, idu perishable alla, so hangagi idan focus maarthu perishables ke target maarthu. ಸೆಲ್ಫ್ ಲೈಫ್ ಇಟ್ ಕಮ್ಸ್ ಇನ್ ಅವರ್ ಪ್ಯಾಕೇಜಿಂಗ್ ಮೆಟೀರಿಯಲ್ ಸರ್. ಮತ್ತು ನೀವು ಹೇಳಿದ್ರಲ್ಲ ಸರ್, ಮನೆ ಮುಂದೆನೇ ಸಿಗುತ್ತೆ. ಮೆಜಾರಿಟಿ ಕೇಸಸ್ ಮನೆ ಮುಂದೆ ಸಿಗಲ್ಲ, ಮಾರ್ಕೆಟ್ ಸೂಪರ್ ಮಾರ್ಕೆಟ್ಸ್ ಎಲ್ಲ ಹೋಗಬೇಕಾಗುತ್ತೆ, ಬಿಕಾಸ್ ಇಲ್ಲಿ ಅರ್ಬನ್ ಸಿಟೀಸಲ್ಲಿ ಮಾರ್ಕೆಟ್ಸು ದೂರ ಇರುತ್ತೆ. ನೀವು ಓಬಿಯಸ್ಲಿ ಬಿಗ್ ಬಾಸ್ಕೆಟು, ಗ್ರೋಫರ್ಸ್ ಆ ಥರ ಎಲ್ಲ ಪ್ಲಾಟ್ಫಾರ್ಮ್ಸಿಂದ ಬೈ ಮಾಡ್ಬೋದು, ಬಟ್ ಅಲ್ಲಿ ಕ್ವಾಂಟಿಟಿ ಎಫೆಕ್ಟ್ ಆಗುತ್ತೆ. ಆ್ಯಂಡ್ ವೆನ್ ವಿ ಆರ್ ಕನ್ಸಿಡರಿಂಗ್ ಬ್ಯಾಚುಲರ್ಸ್, ವಿ ಆರ್ ಕನ್ಸಿಡರಿಂಗ್ ಲೈಕ್ ನಾನ್ ಮೆಜಾರಿಟಿ ಆಫ್ ಪೀಪಲ್ ನೋಡಿದವ್ರ ಹತ್ರ ನಾರ್ಮಲ್ ಸ್ಟೋರೇಜ್ ಫೆಸಿಲಿಟಿ ಇಲ್ಲ ಸರ್, ರೆಫ್ರಿಜರೇಟರ್ಸ್ ಇರಲ್ಲ ಅವ್ರ ಹತ್ರ, ಬಿಕಾಸ್ ಟೆಂಪರರಿ ಸ್ಟೇ ಏನಾದರೂ ಇರ್ತಾರೆ ಅವ್ರು ಲೈಕ್ ಬೇಸ್ಡ್ ಆನ್ ವರ್ಕಿಂಗ್ ಕಂಡೀಷನ್ಸ್ ಆರ್ ಸಮಥಿಂಗ್. ಸೊ ಅವರಿಗೋಸ್ಕರ ಈಗ ನಾವು ಒಂದು ಮೀಲ್ಗೋಸ್ಕರನೂ ಅವ್ರು ವೆಜಿಟೇಬಲ್ಸ್ ಫಿಕ್ಸ್ಡ್ ಕ್ವಾಂಟಿಟೀಸ್ ತಂದು ಜಾಸ್ತಿ ತೊಗೊಂಡು ಬಂದು ವೇಸ್ಟ್ ಮಾಡೋಕ್ಕಿಂತ ನಾವು ಈ ಸೊಲ್ಯೂಷನ್ ಕೊಡ್ತಿದ್ದೀವಿ. ಆ್ಯಂಡ್ ಒಂದು ಮೀಲಿಗೆ ಮೋಸ್ಟ್ಲಿ ಅರೌಂಡ್ 39-49 ರುಪೀಸ್ ಈ ಥರ ಫಿಕ್ಸ್ ಮಾಡಿರ್ತೀವಿ. ಆ್ಯಂಡ್ ಅದು ಫ್ಲಕ್ಚುಯೇಟ್ ಆಗುತ್ತೆ ಮಾರ್ಕೆಟ್ ಪ್ರೈಸಿಂದ ವೆಜಿಟೇಬಲ್ಸ್ಗೆ ಆಬ್ವಿಯಸ್ಲಿ, ಬಟ್ ಅದನ್ನು ಕನ್ಸಿಡರ್ ಮಾಡಿ. ಪೆರಿಷೇಬಲ್ಸ್ ಹಾಂ ಸರ್, ಅದನ್ನು ಕನ್ಸಿಡರ್ ಮಾಡ್ತಿದ್ದೆ. ಅದೇ ಅದು ಮೋಸ್ಟ್ಲಿ ಲಾರ್ಜರ್ ಕನೆಕ್ಟಿವಿಟಿ ಬೇಕು.
to reach out to more people. And now demand forecast ನೋಡಿ ಇದು ಮಾಡ್ತೀವಿ ಸರ್, ಪ್ರೊಕ್ಯೂರ್ ಮಾಡ್ತೀವಿ. ಇಫ್ ದೇ ಆರ್ಡರ್ ಇಟ್ ಬಿಫೋರ್ ಹ್ಯಾಂಡ್, ನಾವು ಮೋಸ್ಟ್ಲಿ ಮಿಡ್ ನೈಟಲ್ಲಿ ಎಲ್ಲಾದರೂ ಸೋರ್ಸಿಂಗ್ ಮಾಡಿ ವೆಜಿಟೇಬಲ್ಸು, ಆಮೇಲೆ ಇನ್ ದ ನೆಕ್ಸ್ಟ್ ಮಾರ್ನಿಂಗ್ ವಿತ್ ಇನ್ ಅ ಫಿಕ್ಸ್ ಟೈಮ್ ನಾವು ಸರ್ವಿಸ್ ಮಾಡ್ತೀವಿ. ಸೊ ಇಟ್ ವಿಲ್ ಬಿ ಡಿಮ್ಯಾಂಡ್ ಡ್ರಿವನ್. ನಾವು ನಮ್ಮದೇ ಇದಿರಲ್ಲ, ಲೈಕ್ ಇನ್ವೆಂಟ್ರಿ ಕಂಪ್ಲೀಟ್ಲಿ ನಮ್ಮದೇ ಇರಲ್ಲ ಇನ್ ದ ಸ್ಟಾರ್ಟಿಂಗ್ ಡೇಸ್. ಒಂದ್ ದ ಡಿಮ್ಯಾಂಡ್ ಇಸ್ ಸೆಟ್, ನಮ್ಗೆ ಗೊತ್ತಿರೋದೆ ಇದು ಯಾವ ಜಾಸ್ತಿ ಸೆಲ್ ಆಗುತ್ತೆ, ನಾವು ಅದನ್ನು ಇಟ್ಕೊಂಡು. ಆಮೇಲೆ ಲಾಸ್ ಕನ್ಸಿಡರ್ ಮಾಡಿದ್ದೀವಿ ಸರ್. 10 rupees ಪರ್ ಕಿಟ್ ಅಂದರೆ 1500 ಕಿಟ್ಸ್ ಹೋಗಿರುತ್ತೆ. ಸೊ ನಮ್ಮದು ನೆಟ್ ಪ್ರೊ ಹಾಂ 10 rupees ಫಾರ್ 15 ಅಂದರೆ 15,000 ಪರ್ ಡೇ ಅದಾಗುತ್ತೆ. ಸೊ ಲಾಸಸ್ನ ಕನ್ಸಿಡರ್ ಮಾಡಿ ಕೂಡ ಇಷ್ಟು ಬಂದಿದೆ. ಇಟ್ಸ್ ಜಸ್ಟ್ ಅಪ್ರಾಕ್ಸ್ ವ್ಯಾಲ್ಯೂ. ಥ್ಯಾಂಕ್ ಯು ಸರ್. ನೀವೇನು ಸಾಲ್ವ್ ಮಾಡಬೇಕು ಅಂತ ಐಡೆಂಟಿಫೈ ಮಾಡ್ಕೊಂಡಿದ್ರಿ, ಅದನ್ನು ಬಿಟ್ಟು ಡೈಗ್ರೆಸ್ ಆಗಿತ್ತು, 2-3 ಹಂಗೆ ಅನ್ನಿಸ್ತು. ಬಟ್ ಓವರಾಲ್ ಓಕೆ, ಇನ್ನೊಂದಷ್ಟು ಗ್ರೌಂಡ್ ವರ್ಕ್ ಮಾಡಿದಿದ್ರೆ ಇನ್ನೂ ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡ್ಬೋದಿತ್ತು ನೀವು ಅಂತ ನನಗನ್ಸಿದ್ದು. ಯುನಿಕ್ನೆಸ್ ಇದೆ ಕೆಲವೊಂದು, ನಾವು ಸೆಲೆಕ್ಟ್ ಮಾಡಿರೋದ್ರಲ್ಲಿ ಪ್ರಾಬ್ಲಿ ಎಷ್ಟು 60 ನಮ್ಮ ಹತ್ರ 50. ಸೊ 60 ನಾವು ಇದಿಷ್ಟು ಶಾರ್ಟ್ ಲಿಸ್ಟ್ ಮಾಡಿ ನಿಮಗೆ ಕರೆದಿದ್ದು. ಸೊ ಡೆಫಿನೆಟ್ಲಿ ಅದಷ್ಟರಲ್ಲಿ ನಾವು ಇದರಲ್ಲಿ ಏನೋ ಒಂದು ಪಾಸಿಬಿಲಿಟಿ ಇದೆ ಅಂತಲೇ ಶಾರ್ಟ್ ಲಿಸ್ಟ್ ಮಾಡಿದ್ದು. ಸೊ ಓವರಾಲ್ ಗುಡ್. ನಾವು ಇದನ್ನು ಇನ್ನೊಂದಷ್ಟು ಪಾಯಿಂಟ್ಸ್ ಇದೆ, ನಾವು ಡಿಸ್ಕಸ್ ಮಾಡಿಬಿಟ್ಟು ಮಾರ್ಕಿಂಗ್ ಎಲ್ಲ ಮಾಡಿ ನಿಮ್ಗೆ ಪ್ರಾಬ್ಲಿ ನಾಳೆ ನಿಮಗೆ ರಿಸಲ್ಟ್ ಹೇಳ್ತೀವಿ ಯಾರ್ದು ಏನಾಗಿದೆ ಅಂತ ಹೇಳ್ಬಿಟ್ಟು. ಎಸ್, ನನಗೆ ಏನನ್ನಿಸ್ತು ಅಂದರೆ ನಿಮ್ಮದು ಐಡಿಯಾ ಥಿಂಕಿಂಗ್ ಆಲೋಚನೆ ಸರಿ ಇದೆ, ಆದರೆ ನಿಮಗೆ ಪ್ರೆಸೆಂಟೇಷನ್ ಮಾಡ್ಬೇಕಾದ್ರೆ ಫಸ್ಟು ನಿಮ್ಮ ಟೈಟಲ್ ಇದೆಯಲ್ಲ, ದ ಬ್ರ್ಯಾಂಡನ್ನು ಬಿಟ್ಟು ಹೋಗಿದ್ದೀರಾ. ಎಲ್ಲ ಪ್ರೆಸೆಂಟೇಷನಲ್ಲೂ ನಾವು ಆಲ್ಮೋಸ್ಟ್ ನಾನು 70 ಪ್ರೆಸೆಂಟೇಷನಲ್ಲಿ ಯಾರೂ ನಿಮ್ಮ ಟೈಟಲ್ ಕರೆಕ್ಟಾಗಿ ಹಾಕಿಲ್ಲ. ಫಸ್ಟು ನಿಮ್ಮದು ಆ ಟೈಟಲೇ ನನಗೆ ಕನ್ವಿನ್ಸ್ ಆಗಬೇಕು. ನಾನು ಒಳಗಡೆ ನಾನು ಮತ್ತೆ ಬರ್ತೀನೋ ಇಲ್ಲೋ ಗೊತ್ತಿಲ್ಲ, ಪೇಜಸ್ಸು ನನಗೆ ಟೈಟಲೇ ಕನ್ವಿನ್ಸ್ಡ್ ಆಗಿರಬೇಕು. ಫಸ್ಟು ನೀವು ಅದೇ ನಿಮಗೆ ಅಟ್ರ್ಯಾಕ್ಷನ್ನು. ನೀವು ಸುಮಾರು ಜನ ಫೇಲ್ ಆಗಿರೋದೇ ನನ್ನ ಪ್ರಕಾರ ಒಂದಿದು. ಆನಂತರ ಪ್ರಾಬ್ಲಮ್ ಸ್ಟೇಟ್ಮೆಂಟನ್ನು ತುಂಬ ಸ್ಪೆಸಿಫಿಕ್ ಆಗಿರಬೇಕು. ನಾವು ರಿಜೆಕ್ಟ್ ಯಾತಕ್ಕೆ ಮಾಡಿದ್ದೀನಿ ಅಂತ ಬೇಕಾದ್ರೆ ಹೇಳ್ಬಿಡ್ತೀನಿ. 70 ನಾವು 58-52 ಪ್ರೆಸೆಂಟೇಷನಲ್ಲಿ 60 ಆಲ್ಮೋಸ್ಟಲ್ಲಿ ವಿ ರಿಜೆಕ್ಟೆಡ್ ಸೋ ಮೆನಿ ಥಿಂಗ್ಸ್ ಬಿಕಾಸ್ ದೇ ಆರ್ ಥಾಟ್ ಇಸ್ ಟೋಟಲಿ ಬ್ರಾಡ್ವೇ. ಇದರಲ್ಲಿ ನಾವು ಟೊಮೊಟೋ ಟ್ರ್ಯಾಕ್, ಈ ಟೊಮೊಟೋ ಟ್ರ್ಯಾಕ್ ಥರದ್ದು ಸುಮಾರು ಸ್ಮಾರ್ಟ್ ಫಾರ್ಮಿಂಗು, IoT ಇನ್ ಅಗ್ರಿಕಲ್ಚರು ಈ ಥರ ತುಂಬ ಬಂದಿತ್ತು ಪ್ರೆಸೆಂಟೇಷನಲ್ಲಿ. ಆದರೆ ಅದು ತುಂಬ ಬ್ರಾಡಾಗಿ ಇಡೀ ನಿಮ್ಮದು 100% ನೀವು ಇಡೀ ಇಂಡಿಯಾದಲ್ಲೇ ನೀವು ಏನೋ ರೆವಲ್ಯೂಷನ್ ಮಾಡೋ ಥರ ಇರಬಾರ್ದು. ಇಟ್ ಈಸ್ ಹ್ಯಾಸ್ ಟು ಬಿ ಸ್ಪೆಸಿಫಿಕ್. ನಾನು ಇದು ಇಷ್ಟನ್ನೇ ನಾನು ಕಾನ್ಸಂಟ್ರೇಟ್ ಮಾಡಿ ಇದನ್ನು ಮಾತ್ರ. ಹಂಗಾಗಿ ಆ ಟೊಮೊಟೋ ಸೆಲೆಕ್ಟ್ ಮಾಡೋ ಕಾರಣ ಅದು ಒಂದು. ಇದೇ ರೀತಿ ನಾವು ಸುಮಾರು ರಿಜೆಕ್ಟ್ ಮಾಡಿದ್ದೆ, ಯಾಕಂದರೆ ತುಂಬ ಯಾವುದಾದ್ರೂ ನೆಕ್ಸ್ಟ್ ಲೆವೆಲ್ ನೀವು ಯಾವ್ದಾರು ಈ ಐಡಿಯಾ ತಂದು ಮಾಡ್ಬೇಕಾದ್ರೆ ಯು ಶುಡ್ ವೆರಿ ಸ್ಪೆಸಿಫಿಕ್. ಡೋಂಟ್ ಥಿಂಕ್ ಇಡೀ ಇಂಡಿಯಾ ರೆವಲೈಸ್ ಮಾಡಿಬಿಡ್ತೀನಿ, ಅವೆಲ್ಲ ಬೇಡ. ಸದ್ಯಕ್ಕೆ ನಾನು ರೆವಲೈಸ್ ಮಾಡೋದು ನನಗೆ ನನ್ನ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಹೇಗಿರಬೇಕು ಅಂದರೆ ಇಟ್ ಈಸ್ ಯುವರ್ ಪೇನ್ ಏರಿಯಾ. ಆವಾಗ ನಿಮಗೆ ಪಕ್ಕ ನಿಮಗೆ ನಿಮ್ಮ ಪೇನ್ ಏರಿಯಾ ನಿಮಗೆ ಗ್ಯಾರಂಟಿ ಗೊತ್ತಿತ್ತು ಅಂದರೆ ಆವಾಗ ನೀವು ಅದಕ್ಕೆ ಸೊಲ್ಯೂಷನು ಅಷ್ಟೇ ಸ್ಪೆಸಿಫಿಕ್ ಆಗಿ ತರ್ತೀರ. ಎರಡನೇದು ಐಡಿಯಾ ಜೊತೆಗೆ ಯು ಶುಡ್ ಹ್ಯಾವ್ ಎ USP. ನೀವು ನೆಕ್ಸ್ಟ್ ಲೆವೆಲಿಗೆ ನೀವು ಇದನ್ನು ಸ್ಟಾರ್ಟಪ್ಪಿಗೆ ಕನ್ವರ್ಷನ್ ಮಾಡ್ತೀನಿ ಅಂದಾಗ ಈ ಐಡಿಯಾನ ಇವಾಗ ನೀವು ಇಷ್ಟು ಐಡಿಯಾದಲ್ಲಿ ಯಾವ್ದಾರು ಒಂದು ಐಡಿಯಾನ ಮಲ್ಟಿಪಲ್ ಆಗತ್ತಾ, ಡುಪ್ಲಿಕೇಶನ್ ಆಗತ್ತಾ, ಇದಕ್ಕೆ ನಿಮ್ಮ ಹತ್ರ ಏನು ಯೂನಿಕ್ನೆಸ್, ಟೆಕ್ನಾಲಜಿನ ಹೆಂಗೆ ಅದಕ್ಕೆ ಅಡಿಷನಲ್ ಮಾಡ್ಬೋದು, ಇಟ್ಸ್ ಯುವರ್ ಸ್ಟ್ರೆಂತ್. ಆ ಸ್ಟ್ರೆಂತನ್ನು ನೀವು ಯಾರೂ ಇದರಲ್ಲಿ ಬರೆದಿಲ್ಲ. ಬಟ್ ನಾವು ಸೆಲೆಕ್ಟ್ ಮಾಡಿದ್ದು ಐಡಿಯಾ ತಾನೇ ಮಾಡಿರೋದ್ರಿಂದ ಇನೋವೇಟಿವ್ ಐಡಿಯಾಸಿಗೆ ಹೈಯೆಸ್ಟ್ ಮಾರ್ಕ್ಸ್ ಕೊಟ್ಟಿದ್ದೀವಿ. ಪ್ರೆಸೆಂಟೇಷನ್ ಆಲ್ಮೋಸ್ಟ್ ಸ್ಯಾಟಿಸ್ಫೈಡ್ ಇಲ್ಲ, ಯಾಕಂದರೆ ನಿಮಗೆ ಯಾವತ್ತೂ ಪ್ರಾಬ್ಲಮ್ ಸ್ಟೇಟ್ಮೆಂಟ್ನಲ್ಲಿ ನಿಮಗೆ ಫಸ್ಟ್ ನನಗೆ ಬೇಕಾಗಿದ್ದು ದ ಟೈಟಲ್ ಕಾರ್ಡ್. ದ ಫಿಲಮಿಗೆ ಫಸ್ಟ್ ಟೈಟಲ್ ಕಾರ್ಡೇ ನೀವು ಆಲ್ಮೋಸ್ಟ್ ಎಲ್ಲ ಫೇಲ್. ನೀವು ನೆಕ್ಸ್ಟ್ ಟೈಮ್ ಇದನ್ನು ಇಂಪ್ರೂವ್ ಮಾಡ್ಬೇಕಾದ್ರೆ
ಥಿಂಕ್ ಅಬೌಟ್ ಯುವರ್ ಇಡೀ ಸೊಲ್ಯೂಷನ್ ಏನು ಒಂದು ಟೈಟಲ್ ಕೊಡ್ಬೋದು ಅದು ಇಟ್ ಮೇ ಬಿ ಎ ಬ್ರ್ಯಾಂಡ್ ನೇಮ್ ಇಟ್ ಮೇ ಬಿ ಎ ಪಕ್ಕಾ ಸೊಲ್ಯೂಷನ್ ನೇಮ್ ನಾನು ಯಾವುದನ್ನು ನಾನು ರಿಸಾಲ್ವ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ. ಎರಡನೇದು ಇನ್ಪುಟ್ ನಿಮಗೇನು ಅಂದರೆ ಯು ಚೆಕ್ ಸಮ್ ರಿಸರ್ಚ್ ವರ್ಕ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್. ಆಲ್ವೇಸ್ ಯಾರಿಗಾದರೂ ಇಂಪ್ರೆಸ್ ಮಾಡುತ್ತೆ ಅಂದರೆ ದ ನಂಬರ್ಸ್ ದ ಸ್ಟ್ಯಾಟಿಕ್ಸ್ ನಂಬರ್ಸ್ ಇದೆಯಲ್ಲ ಅದು. ನೀವು ಒಂದು ಬ್ಯಾಚುಲರ್ ಸ್ಟೋರಿ ಹೇಳಬೇಕಾದ್ರೆ ಅಟ್ಲೀಸ್ಟ್ ಅಪ್ರಾಕ್ಸಿಮೇಟ್ ದ ಬ್ಯಾಚುಲರ್ ಲಿವ್ಡ್ ಇನ್ ದಿ ಅರ್ಬನ್ ಸಿಟೀಸ್ ಆರ್ ರೂರಲ್ಸ್ ಸೆಮಿ ಅರ್ಬನ್ ಆರ್ ಮೆಟ್ರೋ. ನಿಮಗೆ ಎಕ್ಸಾಂಪಲ್ಲಿ ಇಟ್ ವಿಲ್ ಅಪ್ಲೈ ಫಾರ್ ಎವರಿ ಒನ್. ನೀವು ಯಾವುದೇ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ತಗೊಂಡಾಗ ಆ ಪ್ರಾಬ್ಲಮ್ನ ಎಷ್ಟು ಜನ ಫೇಸ್ ಮಾಡ್ತಾ ಇದ್ದಾರೆ ಅದರದ್ದು ಒಂದು ಸ್ಟ್ಯಾಟಿಸ್ಟಿಕ್ನ ಕಲೆಕ್ಟ್ ಮಾಡ್ಕೊಳ್ಳಿ ರಫ್ಲಿ. ಅಪ್ರಾಕ್ಸಿಮೇಟ್ ಇದ್ರೆ ಆಯಿತು, ಅಕ್ಯುರೇಟ್ ಲೆವೆಲ್ ಬೇಡ ಇದು. ಆನಂತರ ಯಾವಾಗಲೂ ಅಷ್ಟೇ ಇಂಪ್ಯಾಕ್ಟ್ ಇದೆಯಲ್ಲ ಇದರಲ್ಲಿ ಎಕನಾಮಿಕ್ ವರ್ತ್ನೆಸ್ ಅಂತ ಇದೆಯಲ್ಲ ಇಟ್ಸ್ ನಾಟ್ ಎಕನಾಮಿಕ್ ವರ್ತ್ ಅಂದರೆ ಸೋಷಿಯಲ್ ಇಂಪ್ಯಾಕ್ಟ್. ನಿಮ್ಮ ಪ್ರಾಡಕ್ಟು ಮಾರ್ಕೆಟಿಗೆ ಬಂದರೆ ಅದರಿಂದ ಏನು ಬದಲಾವಣೆ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ಲು ಜೊಮೊಟೊ ಬಂದಿದ್ದರಿಂದ ಏನು ಮಾರ್ಕೆಟ್ ಇತ್ತು, ಎಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಸಿಕ್ತು, ಅದರಿಂದ ಏನು ಚೇಂಜಸ್ ಆಗುತ್ತೆ ಅನ್ನೋದು ಬೇಕು ಯಾವಾಗಲೂ. ಈ ಮೂರು ಪಾಯಿಂಟನ್ನು ನೀವು ಆಲೋಚನೆ ಮಾಡಿ. ಏನನ್ನೇ ನೀವು ಪ್ರೆಸೆಂಟ್ ಮಾಡಬೇಕಾದ್ರೆ ಫಸ್ಟ್ ದ ಟೈಟಲ್ ದ ಬ್ರ್ಯಾಂಡ್, ಬ್ರ್ಯಾಂಡಿಗೆ ಬಿದ್ದೋಗ್ಬಿಡ್ಬೇಕು, ಇಲ್ಲ ಅಂದರೆ ಬ್ರ್ಯಾಂಡ್ ಇಟ್ಕೊಂಡು ಸೊಲ್ಯೂಷನ್ ಹುಡುಕ್ಬೇಕು, ಎರಡರಲ್ಲೂ ಒಂದು ಮಾಡಬೇಕು. ಅಂದರೆ ನಾನು ಹೇಳ್ತಿರೋದು ದ ಬ್ರ್ಯಾಂಡಿಗೆ ಅಷ್ಟು ವ್ಯಾಲ್ಯೂ ಇದೆ. ಒಂದು ಸೊಲ್ಯೂಷನಿಂದ ಬ್ರ್ಯಾಂಡ್ ಬರುತ್ತೆ, ಇಲ್ಲ ಬ್ರ್ಯಾಂಡನ್ನೇ ಇಟ್ಕೊಂಡು ಸೊಲ್ಯೂಷನ್ ಹುಡ್ಕೊಳ್ಳೋದು ಆ ಥರ ಇರುತ್ತೆ. ಇನ್ನೊಂದು ನೀವು ಸ್ಟ್ಯಾಟಿಸ್ಟಿಕ್ಸ್ನ ಕಲೆಕ್ಟ್ ಮಾಡಿ, ಅದು ತುಂಬ ನಿಮಗೆ ಇಂಪ್ರೆಸ್ ಮಾಡುತ್ತೆ ಯಾರಿಗಾರ ಎವ್ಯಾಲ್ಯೂಟ್ ಮಾಡೋರಿಗೆ. ಇನ್ನು ಉಳಿದಿದ್ದೆಲ್ಲ ಐಡಿಯಾ ವೈಸ್ ತುಂಬ ಥಿಂಕಿಂಗ್ ಚೆನ್ನಾಗಿದೆ. ಇದಕ್ಕೆ ನೀವು ಇನ್ನೊಂದು ಏನಂದರೆ ಇದನ್ನು ರಿಯಲ್ ಟೈಮಿಗೆ ಈ ಐಡಿಯಾನ ವರ್ಚುವಲ್ ಐಡಿಯಾನ ನೀವು ರಿಯಲ್ ಟೈಮಿಗೆ ಹೆಂಗೆ ತರ್ತೀರಾ ಅನ್ನೋದನ್ನು ವರ್ಕ್ ಮಾಡಿ. ಸ್ಟಾರ್ಟ್ ವರ್ಕಿಂಗ್ ಆನ್ ದಟ್ ಔಟ್ ಟು ಮೇಕ್ ಇಟ್ ಟು ರಿಯಾಲಿಟಿ. ಇದು ಇಲ್ಲಿವರೆಗೂ ನೀವೀಗ ಕೊಡಬೇಕು ಎಫರ್ಟ್ ಹಾಕಿದ್ದೀರಾ, ಈ ಎಫರ್ಟ್ನ ಇನ್ನೊಂದು ಸ್ವಲ್ಪ ಪುಷ್ ಮಾಡಿದರೆ ವಿಲ್ ಗೆಟ್ ಇದಕ್ಕೆ ರಿಯಾಲಿಟಿಗೆ ಕನ್ವರ್ಟ್ ಮಾಡ್ಬೋದು. ಇಟ್ಸ್ ಆಲ್ ಗುಡ್ ಐಡಿಯಾಸ್, ನಾವು ಅದನ್ನು ತುಂಬ ಚೂಸಿ ಮಾಡಿನೇ ಸೆಲೆಕ್ಟ್ ಮಾಡಿದ್ದೀವಿ. ಎಕ್ಸಲೆಂಟ್, ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್